आदि कवये मुह्यन्ति यत्सूरयः तेजो वारिमुदां यथा विनिमयो यत्रत्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सुरेश ओद या गोतिल धर्म प्रोज्झित वैदवोत्र परमो धर्मच्छराणां सतां वेद्यं वास्तवमत्र शिवजं तापत्रयोन्मूलनम् श्रीमद्भागवतेतरोगलितम्भलम्भ्रव संयुतं पिबत भागवतं रसमालयं मुहुरहो रसिका भूभावुकाः यं प्रव्रजं तपेत कृत्यं द्वैपायनो विरह कातर आजुहाव। आजुहाव पुत्रेति तन्मयतया तरवोभिनेदुः तं सर्वभूत हृदयं मुनिमान् नतोऽस्मि कृष्णपरमात्मने नमः। नन्ये दिवस परमात्मनिंद सृष्टांतः विराट पुरुषनु तन्नु वंदोंदु अवयवगळिंद नालक्कु नालक्कन्न स्थान देवते कारण विषय स्थान अंदरे गोलक कारण अंदरे शक्ति विषय अंदरे अदक्के गोचरवादंतह वस्तु अदु आ देवते अनुग्रहक देवते ನಾಲ್ಕು ನಾಲ್ಕನ್ನು ಸೃಷ್ಟಿ ಮಾಡ್ಕೊಂಡು ಹೋದ ಅಂತ ಹೇಳ್ಕೊಂಡ್ಬರ್ತಾ ಇದ್ದಾರೆ. ನಿನ್ನೆ ಅವನ ಒಂದು ವಸ್ತುಗಳಲ್ಲಿರ್ತಕ್ಕಂತಹ ಮೃದುತ್ವ ಕಾಠಿಣ್ಯ ಎಲ್ಲವನ್ನು ಬಯಸಿದಾಗ ಚರ್ಮೇಂದ್ರಿಯ ಪ್ರಕಟವಾಯಿತು, ಮತ್ತೆ ಪೃಥ್ವಿಯಿಂದ ಮರ ಹುಟ್ಟು ಹಾಗೇನೆ ಅವನ ದೇಹದಿಂದ ರೋಮಗಳು ಉಂಟು, ಚರ್ಮದಿಂದ ರೋಮ ಉಂಟಾದ ಹಾಗೆ ಅವನಿಂದ ಔಷಧಿ ವನಸ್ಪತಿಗಳೆಲ್ಲ ಉಂಟಾದವು, ರೋಗಿಂದ್ಯವು ಉಂಟಾಯಿತು, ಸ್ಪರ್ಶವೂ ಉಂಟಾಯಿತು, ಆ ಸ್ಪರ್ಶೇಂದ್ರಿಯ ದೇಹದ ಎಲ್ಲಾ ಕಡೆಯಲ್ಲಿಯೂ ವ್ಯಾಪಿಸ್ಕೊಳ್ತು ಅಂತ ಅಲ್ಲಿವರೆಗೆ ಆಗಿತ್ತು. ಇವತ್ತು 24ನೇ ಶ್ಲೋಕ ಓದ್ಬೇಕು, ಓದಪ್ಪ. ಹಸ್ತೌರುಹತುಸ್ತಸ್ಯಾನಾ ಕರ್ಮ ಚಿಕೀರ್ಷಯ ತಯೋಸ್ತು ಬಲಮಿಂದ್ರಶ್ಚ ಆದಾನ ಮುಭಯಾಶ್ರಯಂ. ಅವನಿಗೆ ನಾನಾ ಕರ್ಮ ಚಿಕೀರ್ಷಿಯ ನಾನಾ ಪ್ರಕಾರವಾದ ಕರ್ಮ ಮಾಡಬೇಕು ಅಂತ ಹೇಳಿ ಅವನಿಗೆ ಆಸೆ ಉಂಟಾದಾಗ ಅವನಿಗೆ ಕೈಗಳು ಮೂಡಿಕೊಂಡವು. ರುರುದು ಅಂದ್ರೆ ರುರುಹತುಹು, ರುರೋಹ ರುರುಹತುಹು ಬೆಳ್ಕೊಂಡವು ಅಂತ, ಕೈಗಳು ಬೆಳ್ಕೊಂಡವು. ಆ ಕೈಗಳಲ್ಲಿ ಪದಾರ್ಥಗಳನ್ನ ತಗೊಳ್ಳೋದು ಮತ್ತು ಬಿಡೋದು ಈ ರೀತಿಯಾದಂತಹ ಒಂದು ಶಕ್ತಿ ಅದರಲ್ಲಿ ಉಂಟಾಯಿತು. ಆ ಹಸ್ತೇಂದ್ರಿಯ ಅಭಿಮಾನಿ ದೇವತೆ ಬಲ ಇಂದ್ರ, ಅದಕ್ಕೆ ಬಲವೂ ಅದಕ್ಕೆ ಬಲ ಕೊಡೋದು ಇಂದ್ರನು ಅದನ್ನು ಉಂಟದು. ಆ ಇಬ್ಬರು ಆಶ್ರಯದಿಂದ ಮನುಷ್ಯ ತಗೊಳ್ಳೋದು ಬಿಡೋದು ಇತ್ಯಾದಿ ಮಾಡ್ತಾ ಇದ್ದಾರೆ. ಹಸ್ತವು ಮೇ ಕರ್ಮ ವೀರ್ಯಂ ಅಂತ ಶ್ರುತಿ, ನನ್ನ ಕೈಗಳಲ್ಲಿ ಸಾಮರ್ಥ್ಯವಾದ ಕರ್ಮವು ಉಂಟಾಗಬೇಕು ಅಂತ ಬಯಸ್ತಾರಂತೆ. ಅದೇ ರೀತಿ ಇಂದ್ರೋಮೇ ಬಲೇಶಿತ, ಬಲಾಭಿಮಾನಿ ದೇವತೆ ಇಂದ್ರ ಆದ್ರಿಂದ ಆ ತೋಳುಗಳು ಉಂಟಾದವು, ತೋಳುಗಳಿಗೆ ತಳ್ಳೋದು ಕೊಡೋದು ಅನ್ನುವಂತಹ ಒಂದು ವ್ಯಾಪಾರ, ಅದಕ್ಕೆ ಅಭಿಮಾನಿ ದೇವತೆ ಇಂದ್ರ, ಆ ಇಬ್ಬರ ಅನುಗ್ರಹದಿಂದ ಈ ವ್ಯಾಪಾರ ನಡೆಯುತ್ತೆ. ತೋಳು ಮತ್ತು ಇಂದ್ರ ಅನುಗ್ರಹದಿಂದ ಕೊಡೋದು ತಗೊಳ್ಳೋದು ಇತ್ಯಾದಿ ದಬ್ಬೋದು ತೆಗೆಯೋದು ಎಲ್ಲಾ ವ್ಯಾಪಾರವು ಕೈಗಳಿಂದ ನಡೆಯುತ್ತವೆ. ಗತಿಂ ಜಿಗೀಷ ತಃ ಪಾದೌ ರುರುಹಾತೇಭಿಕಾಮಿಕಾಂ ಪದ್ಭ್ಯಾಂ ಯಜ್ಞ ಸ್ವಯಂ ಹವ್ಯಂ ಕರ್ಮಭಿಃ ಕ್ರಿಯತೆ ನೃಭಿಃ. ಗತಿಂ ಜಿಗಮಿಷು ಆಗಬಹುದು, ಜಿಗೀಷತ ಆಗಿದೆ, ಜೇತುಮಿಚ್ಛಾ ಜಿಗೀಷ ಬರುತ್ತೆ, ಗೆಲ್ಲಬೇಕು ಅಂತ ಇಷ್ಟಪಡೋದು ಜಿಗೀಷ, ಗಂತುಮಿಚ್ಛಾ ಜಿಗಮಿಷ ಆಗಬೇಕು, ಅದ್ಯಾಕೋ ಜಿಗೀಷ ಪ್ರಯೋಗ ಮಾಡಿದ್ದಾರೆ. ಅವನಿಗೆ ಹೋಗಬೇಕು ಅಂತ ಹೇಳಿ ಇಚ್ಛೆ ಉಂಟಾದಾಗ ಅವನ ಶರೀರದಲ್ಲಿ ಕಾಲುಗಳು ಮೂಡ್ಕೊಂಡ್ವಂತೆ, ಕಾಲುಗಳು ಎರಡು ಕಾಲು ಎದ್ಕೊಂಡ್ಬಿಟ್ಟಂತೆ. ಆ ಉಂಟಾದಾಗ ಆ ಜೊತೆಯಲ್ಲಿ ಚರಣೇಂದ್ರಿಯ ಅದಕ್ಕೆ ಅಭಿಮಾನಿ ದೇವತೆಯಾಗಿರ್ತಕ್ಕಂತಹ ಯಜ್ಞ ಪುರುಷ ಭಗವಾನ್ ವಿಷ್ಣು ಉರುಕ್ರಮೆ
ಇದರಲ್ಲೂ ಶನ್ನೋ ಮಿತ್ರ ಶಂಭರುಣ ಶನ್ನೋ ಭವತ್ತ ಜಮ ಶನ್ನ ಇಂದೋ ಬೃಹಸ್ಪತಿ ಶನ್ನೋ ವಿಷ್ಣು ಉರುಕ್ರಮ ಅಂತ ಪಾದಾಭಿಮಾನಿ ದೇವತೆ ವಿಷ್ಣು ಅಂತ ಈ ರೀತಿ ಹೇಳ್ತಾರೆ. ಭಗವಾನ್ ಅವನೇ ಯಜ್ಞಪುರುಷ, ಯಜ್ಞಪುರುಷನ ಅಂತ ಭಗವಂತ ವಿಷ್ಣುವು ಅವನ ಚರಣಗಳಲ್ಲಿ ಅವನಿಗೆ ನಡಿಗೆ ಎಂಬ ಕರ್ಮವನ್ನು ಉಂಟು ಮಾಡಿಕೊಟ್ಟ. ಅವನ ಅನುಗ್ರಹದಿಂದ ಮನುಷ್ಯನು ಇದೇ ಚರಣದಿಂದ ನಡೆಯೋದು, ಹೋಗೋದು, ಬರೋದು ಮಾಡೋದು, ಯಜ್ಞಕ್ಕೆಬೇಕಾದ ಸಾಮಗ್ರಿಗಳನ್ನ ಸಂಭಾರ ಕೂಡ ಹಾಕೊಳ್ಳೋದು. ಯಾಕಂದ್ರೆ ಯಜ್ಞಾನುಷ್ಠಾನಕ್ಕಾನೆ ನಡೆಯೋದು ಮಾಡೋದು ಮಾಡೋದು, ಸುಮ್ ಸುಮ್ನೆ ಟೈಮ್ ಪಾಸ್ ಆಗತ್ತೆ ಅಂತ ಹೇಳಿ ಎಂ ಜಿ ರೋಡ್ ನಡೆಯೋದಲ್ಲ. ನಡೆಯೋದು ಅಂತಂದ್ರೆ ನಡೆಯೋ ಕ್ರಿಯೆಯಿಂದ ಯಜ್ಞಕ್ಕೆ ಬೇಕಾದಂತಹ ಸಂಭಾರಗಳನ್ನೆಲ್ಲ ಕೂಡಿ ಹಾಕೊಳ್ಳೋದೆ ನಡೆಯೋ ಕೆಲಸದ ಮುಖ್ಯ ಉದ್ದೇಶ. ಅವಳೆಲ್ಲವನ್ನು ಆ ಪಾದದಿಂದ ಆ ಪುರುಷ ಮಾಡ್ಕೊಳ್ತಾನೆ. ನಡೆಯೋದು, ಹೋಗೋದು, ಬರೋದು ಮಾಡೋದ್ರಿಂದ ಎಲ್ಲ ಯಜ್ಞ ಸಂಭಾರವನ್ನು ಕೂಡಿ ಹಾಕೊಳ್ತಾನೆ. ಅದಕ್ಕೆ ವಿಷ್ಣುವೇ ಅಭಿಮಾನಿ ದೇವತೆ, ಅವನ ಅನುಗ್ರಹದಿಂದ ಇವನಿಗೆ ಆ ಪಾದ ವ್ಯಾಪಾರ ಸುಸೂತ್ರವಾಗಿ ನಡೆಯುತ್ತೆ. ವಿದ್ಯತ ಶಿಷ್ಣೋ ವೈ ಪ್ರಜಾನಂದಾಮೃತಾರ್ಥಿನಃ ಉಪಸ್ಥ ಆಸೀತ್ ಕಾಮಾನಾಂ ಪ್ರಯಂತ ದುಭಯಾಶ್ರಯಂ. ಅವನಿಗೆ ಈ ಸಂತಾನ ಪಡ್ಕೋಬೇಕು, ಈ ವೃತ್ತಿ ಸುಖವನ್ನು ಪಡ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅವನಿಗೆ ಆ ಅದರಿಂದ ಉಪಸ್ಥೇಂದ್ರಿಯ ಅಂದ್ರೆ ಲಿಂಗ, ಪುರುಷ ಪುರುಷ ಅಂತ ಹೇಳಿ ಗುರುತಿಸಲ್ಪಡುವಂತಹ ಲಿಂಗ ಮೂತ್ರ ಸ್ಥಾನ ಇದೆಯಲ್ಲ ಅದು ಉಂಟಾಯಿತು. ಅದ ಉಪಸ್ಥೆಯಿಂದೇಕ ಅಭಿಮಾನಿ ದೇವತೆ ಪ್ರಜಾಪತಿಯಾಗಿದ್ದಾನೆ. ಆ ಪ್ರಜಾಪತಿಯು ಇದರಿಂದ ಆ ಅನುಗ್ರಹದಿಂದ ಇವನು ಸಂತಾನವನ್ನು ಪಡ್ಕೊಳ್ತಾನೆ, ತನ್ನ ಇಷ್ಟಾರ್ಥವನ್ನು ಕಾಮಸುಖವನ್ನು ಪಡ್ಕೊಳ್ತಾನೆ. ಅದು ಅಮೃತಾರ್ಥಿನ ಹಾಗೆ ಒಂದು ವಿಶೇಷ ಇದೆ. ಅವರು ಶ್ರುತಿ ಏನು ಹೇಳ್ತಾರೆ, ಪ್ರಜಾಮನು ಪ್ರಜಾಯಸೆ ತದುತೆ ಮರ್ತ್ಯಾಮೃತಮ, ಮಗನ ರೂಪದಿಂದ ಹುಡ್ತಿಯಲ್ಲ ಅದೇ ನಿನ್ನ ಅಮೃತತ್ವ ಅಂತ. ಯಾಕೆಂದ್ರೆ ತತ್ವಜ್ಞಾನ ಮಾಡ್ಕೊಂಡು ಅಮೃತತ್ವ ಪಡ್ಕೊಳಕ್ ಆಗದೆ ಹೋದ್ರೆ ಲೌಕಿಕವಾದ ಅಮೃತತ್ವ ಏನು, ನೀನು ಈ ದೇಹ ರೂಪದಿಂದ ಸತ್ತೋದ್ರು ಕೂಡ ಮಗನ ರೂಪದಿಂದ ಇರ್ತೀಯಲ್ಲ, ಮಗ ಮೊಮ್ಮಗ ಮರಿಮಗ ಅದೇ ನಿನ್ನ ಅಮೃತತ್ವ. ಹಾಗೆ ಅಮೃತತ್ವವನ್ನು ಬಯಸುವಂತಹ ಈ ಪುರುಷನಿಗೆ ಆ ಪ್ರಜಾಪತಿಯು ಅಮೃತತ್ವವನ್ನು ಅಪೇಕ್ಷೆ ಪಡುವನಾಗಿ ಅವನ ಸಂತತಿಯನ್ನು ಬೆಳೆಸಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅದಕ್ಕೆ ಶಿಷ್ಟೇಂದ್ರಿಯ ಮೂತ್ರದ್ವಾರ ಅಂತ ಎದ್ಕೊಳ್ತು. ಅದು ಪ್ರಜೆಗಳನ್ನು ಪಡ್ಕೊಳ್ಳೋದಕ್ಕೂ ವೃತ್ತಿ ಸುಖವನ್ನು ಪಡೆ ಅನುಭವಿಸೋದಕ್ಕೂ ಕಾರಣವಾಗಿರ್ತಕ್ಕಂಥ ಉಪಸ್ಥೇಂದ್ರಿಯ ಅನ್ನೋದು ಅವನಲ್ಲಿ ಎದ್ಕೊಳ್ತು ಅಂತ. ನಮ್ಮ ಶರೀರದಲ್ಲಿ ಎಷ್ಟು ಅವಯವಗಳಿದೆಯೋ ಎಲ್ಲ ಅವಯವೂ ತೋರ್ಕೊಳ್ತು ಅನ್ನೋಕ್ಕೆ ಒಂದೊಂದಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಉಪಸ್ಥೇಂದ್ರಿಯ, ಅದರಿಂದ ವೃತ್ತಿ ಸುಖ, ಅದರಿಂದ ಸಂತಾನ, ಅದರಿಂದ ತನಗೆ ಅಮೃತತ್ವ, ಸ್ವರ್ಗಾದಿಗಳ ಪ್ರಾಪ್ತಿ ಎಲ್ಲಕ್ಕೂ ಕಾರಣವಾಗಿರ್ತಕ್ಕಂತಹ ಆ ಇದರಿಂದ ಇದು ಆ ಪ್ರಜಾಪತಿ ಅನುಗ್ರಹದಿಂದ ಈ ಇಂದ್ರಿಯವು ಅವನು ಸುಸೂತ್ರವಾಗಿ ತನ್ನ ವ್ಯಾಪಾರ ಮಾಡ್ತಾ ಇರುತ್ತೆ. ತತಃ ಪಾಯುಸ್ತತೋ ಮಿತ್ರ ಉತ್ಸರ್ಗ ಉಭಯಾಶ್ರಯಃ. ಧಾತು ಬಲಂ ಉತ್ಸಿಸೃಕ್ಷೋಹ, ಧಾತುವಿನ ಮಲ, ದೇಹದ ಸಪ್ತ ಧಾತು ಇದೆಯಲ್ಲ ನವಧಾತು, ಆ ಧಾತುವಿನ ಮಲವನ್ನು ಬಿಡಬೇಕು ಅಂತ ಅಪೇಕ್ಷೆ ಪಟ್ಕೊಂಡವನಾದಾಗ ಅವನಿಗೆ ಗುದದ್ವಾರ ಓಪನ್ ಆಯಿತು, ಗುದದ್ವಾರ ಉಂಟಾಯಿತು ಅಂತ. ಮಲತ್ಯಾಗ ಆಗಲೇಬೇಕಲ್ಲ, ಹೇಗೆ ನಾವು ಅನ್ನಪಾನಾದಿಗಳು ಸ್ವೀಕಾರ ಮಾಡ್ತೀವೋ ಅದು ವೇಸ್ಟ್ ಅಂಶ ಹೋಗಲೇಬೇಕಲ್ಲ, ಅದಕ್ಕೆ ಬಿಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅಪೇಕ್ಷೆ ಪಟ್ಟಂತಹ ಆ ಪ್ರಜಾಪತಿಗೆ ಗುದದ್ವಾರ ಪ್ರಕಟವಾಯಿತು. ಅದರಲ್ಲಿ ಪಾಯು ಇಂದ್ರಿಯ, ಅದಕ್ಕೆ ಮಿತ್ರ ದೇವತೆ ಮತ್ತೆ ಅಂತದ ಇವೆರಡೂ ಉಂಟಾಯಿತು. ಇವೆರಡರ ಅನುಗ್ರಹದಿಂದ ಮಲತ್ಯಾಗ ಆಗೋದು ಅನ್ನೋದು ಅವನಿಗೆ ನಿರಂತರವಾಗಿ ಆ ದೇವತಾ ಅನುಗ್ರಹದಿಂದ ಅದು ಉಂಟಾಯಿತು. ವೈದ್ಯಶಾಸ್ತ್ರದಲ್ಲಿ ಆರೋಗ್ಯ ಇಲ್ಲ ಅಂತ ವೈದ್ಯರತ್ತ ಹೋದೆ, ಫಸ್ಟ್ ಕೇಳೋದೆ ಮೋಷನ್ ಚೆನ್ನಾಗಾಗತ್ತಾ, ಊಟ ಸೇರತ್ತಾ, ನಿಮ್ಗೆ ನಿದ್ದೆ ಬರುತ್ತಾ, ಮೂರು ಕೇಳ್ತಾರೆ. ಚೆನ್ನಾಗಿ ನಿದ್ದೆ ಬರುತ್ತೆ, ಊಟ ಸೇರುತ್ತೆ, ಕಾಲ ಪ್ರವೃತ್ತಿ ಮೋಷನ್ ಆಗುತ್ತೆ ಅಂದರೆ ಆರೋಗ್ಯವಾಗಿದ್ದೀರಾ ಅಂತ ಅರ್ಥ. ನಾವು ಗುದದ್ವಾರ ಅಂತ ಹೇಳಿ ಅಸಹ್ಯ ಪಡಬೇಕಾಗಿರುವಂಥದ್ದಲ್ಲ, ಗುದದ್ವಾರವು ದೇಹಕ್ಕೆ ಅತಿ ಮುಖ್ಯವಾಗಿದೆ. ಅದೇನಾದ್ರೂ ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತು ಅಂತಂದ್ರೆ ಬೊಂಬಡಿ ಬಜಾಯಿಸ್ಬೇಕು, ಹೊಟ್ಟೆ ನೋವು ಹತ್ತೋಗಿ ಸತ್ತೋಗ್ಬಿಡ್ತೀವಿ. ಅದು ಕೂಡ ಸರಿಯಾಗಿ ವ್ಯಾಪಾರ ಮಾಡ್ತಿದ್ರೆ ನಾವು ಏನೇನು ತಿಂದ್ರು ಕೂಡ ಅದು ಬೇಡದೇ ಇರೋದೆಲ್ಲ ಕಳಿಸ್ತಾ ಇದ್ರೇ ನಮ್ಗೆ ಮತ್ತೆ ತಿನ್ನೋದಕ್ಕೆ ನಮಗೆ ಅವಕಾಶ ಆಗುತ್ತೆ. ನಾವು ತಿನ್ನ ಎರಡು ದಿನ ಅದು ಕಾಲ ಪ್ರವೃತ್ತಿ ಆಗಿಲ್ಲ ಅಂದ್ರೆ ಏನು ಊಟನೂ ಬೇಡ ಏನು ಬೇಡ, ಮುಂಚೆ ಹೊರಗೆ ಹೋಗ್ಬೇಕು, ಹೊರಗೆ ಹೋದ್ಮೇಲೆ ತಿಂತೀನಿ ಅಂತ ಹೇಳಿ ಅಂತೀವಿ ಹೊರತು ಆ ಹಿಂದೆ ಏನಾದ್ರೂ ಬರ್ನ್ ಇದಾಯ್ತು ಬಂದಾಯ್ತು ಅಂದ್ರೆ ಜೀವನವೇ ಅಸ್ತವ್ಯಸ್ತ ಆಗ್ಬಿಡುತ್ತೆ. ಅದನ್ನ ಬಹಳ ಮುಖ್ಯವಾದ್ದು. ಅದರಿಂದ ಮೃತ್ಯು ದೇವತೆ ಉಂಟಾಯಿತು. ಇದು ಆ ಮೃತ್ಯು ದೇವತೆ ಅಂದ್ರೆ ಮಿತ್ರ ಅಂತ ಹೇಳ್ತಾ ಇದೆ. ಆ ಅಪಾನದಿಯನ್ನು ಪಾಯುಸ್ಥಾನದಿಂದ ಮಿತ್ರ ದೇವತೆ ಉಂಟಾಯಿತು. ಮಿತ್ರ ದೇವತೆಯ ಅನುಗ್ರಹದಿಂದ ಮಲತ್ಯಾಗ ಇವನಿಗೆ ನಿರಂತರವಾಗಿ ನಡೀತಾ ಇರುತ್ತೆ.
ಎಲ್ಲಿವರೆಗೆ ಮಿತ್ರ ದೇವತೆಯ ಆರಾಧನೆ ನಿಮ್ಮಲ್ಲಿ ನಡೆಯುತ್ತೆ ಅಲ್ಲಿವರೆಗೆ ಕಾಲ ಪ್ರವೃತ್ತಿ ಚೆನ್ನಾಗಿ ನಡೀತಾ ಇರುತ್ತೆ. ಹಾಗೆ ಪ್ರಜಾಪತಿ ದೇವತೆಯ ಅನುಗ್ರಹ ಎಲ್ಲಿವರೆಗೆ ಇರುತ್ತೆ ಅಲ್ಲಿಗೆ ಮೂತ್ರ ವಿಸರ್ಜನೆ ಚೆನ್ನಾಗಿ ನಡೀತಾ ಇರುತ್ತೆ. ಹಾಗೆ ಒಂದ್ ಆಯಾ ದೇವತೆಯ ಅನುಗ್ರಹದಿಂದ ಆಯಾಯ ಇಂದ್ರಿಯ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇರುತ್ತೆ. ಹಾಗೆ ನಮ್ಗೆ ಯಾವ್ದಾದ್ರು ದೇಹದಲ್ಲಿ ಒಂದು ಭಾಗ ಏನೋ ಕೈ ಕೊಡ್ತು ಅಂತಂದ್ರೆ ಅದಕ್ಕೆ ಅಭಿಮಾನಿ ದೇವತೆಯ ಆರಾಧನೆ ಮಾಡ್ಬೇಕು. ಕಣ್ ಕೈ ಕೊಡ್ತು ಅಂತಂದ್ರೆ ಸೂರ್ಯೋಮೆ ಚಕ್ಷುಷಿತ ಅಂತ ಹೇಳಿ ಆದಿತ್ಯ ಅಭಿಮಾನಿ ಸೂರ್ಯನನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರೆ ಅದೊಂದು ಹತ್ತಾರು ತಿಂಗಳ ಕಾಲ ಚೆನ್ನಾಗಿ ಸೂರ್ಯನ ಆದಿತ್ಯನ ಅನುಗ್ರಹವನ್ನ ಪಡೆದವನಾದ್ರೆ ಕಣ್ ಮತ್ತೆ ಚೆನ್ನಾಗಿ ಕಾಣಿಸುರಾಗುತ್ತೆ. ಹಾಗೆ ಕಿವಿ, ಹಾಗೆ ಬಾಯಿ, ಪ್ರತಿಯೊಂದು ಇಂದ್ರಿಯವೂ ಕೂಡ ಚೆನ್ನಾಗಿರ್ಬೇಕಾದ್ರೆ ಆ ದೇವತಾ ಅನುಗ್ರಹ ನಮಗೆ ಬೇಕೇ ಬೇಕು. ಇದೇ ಹೋದ್ರೆ ಆ ಇಂದ್ರಿಯ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆಶಿ ಸಪ್ಸೋಹ ಎಲ್ಲೋ ಇರ್ತಾನೆ ಅವನು ಕುಮಾರ್ ಇದು ತತ್ರಾಪಾನಸ್ತತೋ ಮೃತ್ಯು ಪೃಥಕ್ವ ಉಭಯಾಶ್ರಯಂ. ಪುರಃ ಪುರ್ಯಾಂ ಆಸಿಸುತ್ತೋ, ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗ್ಬೇಕು ಅಂತ ಹೇಳಿ ಅವನು ಅಪೇಕ್ಷೆ ಪಟ್ಟವನಾದಾಗ ಈ ದೇಹ ಸಾಕಾಯ್ತು, 70, 80, 90 ಆದ್ಮೇಲೆ ಅವನು ಬೇಜಾರು ಬಿಡುತ್ತಲ್ಲ, ಈ ದೇಹದಿಂದ ಮತ್ತೊಂದು ದೇಹಕ್ಕೆ ಹೋಗ್ಬೇಕು ಅಂತ ಆಸೆ ಉಂಟಾದಾಗ ಅವನಿಗೆ ನಾಭಿದ್ವಾರಂ ಅಪಾನತಃ, ನಾಭಿದ್ವಾರ ಓಪನ್ ಆಯ್ತಂತೆ, ಅಂದ್ರೆ ಅದು ಉಂಟಾಯ್ತು. ಅದಕ್ಕೆ ಅಪಾನ ದೇವತೆ, ಅಪಾನ ವೃತ್ತಿಯೇ ಅದಕ್ಕೆ ಅನುಗ್ರಹ ದೇವತೆ. ಅಲ್ಲಿ ಮೃತ್ಯು ಅಲ್ಲಿ ಇದಾಗಿದ್ದಾನೆ, ಅನುಗ್ರಹ ದೇವತೆಯಾಗಿದ್ದಾನೆ. ಅವರಿಬ್ಬರ ಆಶ್ರಯದಿಂದಲೇ ಅಂದ್ರೆ ಪ್ರಾಣಾಪಾನಗಳ ನಿಮಿತ್ತದಿಂದಲೇ ಅವನು ಶರೀರವನ್ನು ಬಿಡೋದು, ಮೃತ್ಯುವನ್ನು ಪಡ್ಕೊಳ್ಳೋದು, ಪ್ರಾಣಾಪಾನ ವ್ಯಾಪಾರ ನಿಲ್ಲಿಸ್ತು ಅಂತಂದ್ರೆ ಮೃತ್ಯು ದೇವತೆಗೆ ತುತ್ತಾದ ಅಂತ ಹೇಳಿ ಅದು ನಾಭಿಸ್ಥಾನದಲ್ಲಿ ಆ ಮೃತ್ಯು ದೇವತೆ ಕೂತ್ಕೊಂಡಿದೆಯಂತೆ. ಅಂದ್ರೆ ನಾಭಿ ಅವನು ಒಂದು ಕ್ರ್ಯಾಂಪ್ ಹಾಕೊಂಡಿದ್ದಾನೆ, ಮೇಲಿನ ಪ್ರಾಣಕ್ಕೂ ಕೆಳಗಿನ ಅಪಾನಕ್ಕೂ ಹಿಡ್ಕೊಂಡು ಅವನು ವ್ಯಾಪಾರ ಮಾಡ್ತಾ ಇರ್ತಾನೆ. ಅವನು ಹೊಕ್ಕಳು ಅವನ ಸ್ಥಾನ, ಅವನು ಆ ಹೊಕ್ಕಳಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಎಲ್ಲಿವರೆಗೆ ಆ ದೇವತಾ ಅನುಗ್ರಹ ಇರುತ್ತೋ ಅಲ್ಲಿವರೆಗೆ ನಾವು ಬದುಕೊಂಡು ಮಾಡ್ಕೊಂಡು ಇರ್ತೀವಿ. ಆ ದೇವತಾ ಅನುಗ್ರಹ ಹಿಂದ ಕೂಡಲೇ ಪ್ರಾಣಾಪಾನ ಅದಿಗಳು ಈ ದೇಹವನ್ನು ಬಿಟ್ಟು ಹೊರಟೋಗ್ಬಿಡುತ್ತೆ. ಯಾವಾಗ ಅವನು ಅನ್ನಪಾನಾದಿಗಳನ್ನ ಸ್ವೀಕಾರ ಮಾಡ್ಬೇಕು ಅಂತ ಅಪೇಕ್ಷೆ ಪಟ್ಟವನಾದ ಅವನಿಗೆ ಕುಕ್ಷಿದ ಹೊಟ್ಟೆ, ಅಂತ್ರಿಯಿಂದ ನರ ನಾಡಿಗಳು ಇದೆಲ್ಲ ಅವನಿಗೆ ತೋರ್ಕೊಂಡ್ಬಂತೆ. ಹೊಟ್ಟೆ ಉಂಟಾಯ್ತು, ನಾಡಿಗಳು ನರಗಳು ಎಲ್ಲ ತೋರ್ಕೊಂಡ್ಬಂತೆ. ಅದಕ್ಕೆ ಅದರಿಂದ ಸಮುದ್ರವೇ ಹೊಟ್ಟೆಗೆ ಅಭಿಮಾನಿ ದೇವತೆ, ಆ ನದಿಗಳೇ ನಾಡಿಗಳಲ್ಲಿ ಇರ್ತಕ್ಕಂತಹ ದೇವತೆಗಳು. ಆ ವಿರಾಟ್ ಪುರುಷನದು ವಿರಾಟ್ ಪುರುಷನ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಯಾವುದು ಅಂದ್ರೆ ಸಮುದ್ರ. ಇದಕ್ಕೆ ಹೊಟ್ಟೆಗೆ ದೇವತೆ ಸಮುದ್ರವಾಗಿದೆ, ಯಾವುದೋ ವಿರಾಟ್ ಪುರುಷನ ಹೊಟ್ಟೆ ದೇವತೆಗೆ. ನಮ್ಮ ಹೊಟ್ಟೆಯು ಅಧ್ಯಾತ್ಮವಾದ ಪರಿಚ್ಛಿನ್ನವಾದ ಹೊಟ್ಟೆಗೂ ಸಮುದ್ರವೇ ದೇವತೆ, ನಮ್ಮ ನಾಡಿಗಳಿಗೂ ನದಿಗಳೇ ದೇವತೆ. ನಾವು ವಿರಾಟ್ ಪುರುಷರು ಒಂದು 5 ಅಡಿ 6 ಅಡಿ ನಾವು, ಅವನು ವಿಶ್ವಾತ್ಮನಾಗಿದೆ ಜಗದಾತ್ಮನಾಗಿದ್ದಾನೆ ಅಂತ ಇಷ್ಟು ವ್ಯತ್ಯಾಸ ಆಗ್ಬಿಟ್ರೆ ತತ್ವದಿಂದ ನಮಗೊಂದಿಗೂ ಏನು ವ್ಯತ್ಯಾಸ ಇಲ್ಲ. ಅವನ ದೇಹದಲ್ಲಿ ಏನೇನಿದೆಯೋ ಅಷ್ಟು ನಮ್ಮ ದೇಹದಲ್ಲಿದೆ, ನಮ್ಮ ದೇಹದಲ್ಲಿ ಏನೇನಿದೆಯೋ ಅಷ್ಟು ಅವನ ದೇಹದಲ್ಲಿದೆ. ಹಾಗಾಗಿ ನಮಗೂ ಹೊಟ್ಟೆ ಮತ್ತು ನರಗಳು ನಾಡಿಗಳು ತಿರುತ್ತವೆ. ಆದ್ದರಿಂದ ಆ ಹೊಟ್ಟೆಗಳಲ್ಲಿ ಅನ್ನಪಾನ ಅದನ್ನು ಸ್ವೀಕಾರ ಮಾಡೋದು, ಅದಕ್ಕೆ ಅಭಿಮಾನಿ ದೇವತೆ ಸಮುದ್ರವಾಗಿದೆ. ಹಾಗೆ ನಾಡಿ ನರನಾಡಿಗಳಲ್ಲಿ ರಕ್ತ ಸಂಚಾರವಾದ್ರೆ ಅವನಲ್ಲಿ ನದಿಗಳು ಸಂಚಾರವಾಗುತ್ತವೆ, ಅದಕ್ಕೆ ನರನಾಡಿಗಳಿಗೆ ನದಿಗಳೇ ಅಭಿಮಾನಿ ದೇವತೆ. ಯಾರಿಗಾರು ನರನಾಡಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಆ ನದಿ ದೇವತೆಯಲ್ಲಿ ಗಂಗಾದಿ ನದಿಗಳನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರೆ ನರಗಳು ನಾಡಿಗಳು ಚೆನ್ನಾಗಿ ಶುದ್ಧವಾಗುತ್ತೆ ಅಂತ ಅದಕ್ಕೆ ಅರ್ಥಾದರ್ಥ ತೆಗಿಬಹುದು. ಯಾಕೋ ಕಾಲ್ ನರಗಳು ಸೆಳಿತಾ ಇದೆ, ಕಾಲ್ ನರಗಳು ಸರಿ ಕೆಲಸ ಮಾಡ್ತಾ ಇಲ್ಲ, ಕೈ ನರಗಳು ಸರಿಯಾಗಿಲ್ಲ, ಹೊಟ್ಟೆಯಲ್ಲಿ ಅದರಿಂದ ಓ ನದಿ ಅಭಿಮಾನಿ ದೇವತೆಗಳು ನಮ್ಮ ವಿಷಯಕ್ಕೆ ಕೋಪಿಸಿಕೊಂಡಿದ್ದಾರೆ. ಅವರಿಗೆ ಸಲ್ಲಬೇಕಾದಂತಹ ಒಂದು ಗೌರವ ಮರ್ಯಾದೆ ಸ್ತೋತ್ರ ಆದರೂ ನಮ್ಮಿಂದ ನಡೆದಿಲ್ಲ. ಆದ್ರಿಂದ ನಾವು ಅದನ್ನು ಚೆನ್ನಾಗಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಆ ನದಿಗಳನ್ನ ಆ ಸಮುದ್ರಗಳನ್ನ ಚೆನ್ನಾಗಿ ಸ್ತೋತ್ರ ಮಾಡಿದೆ ನಮ್ಮ ಹೊಟ್ಟೆಯು ಚೆನ್ನಾಗಿರುತ್ತೆ, ನಮ್ಮ ನರನಾಡಿಗಳು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಆ ಹೊಟ್ಟೆಗೆ ಸಮುದ್ರವೇ ದೇವತೆ, ನದಿಗೆ ಮತ್ತೆ ನಾಡಿಗಳು ನಾಡಿಗಳಿಗೆ ನದಿಗಳೇ ದೇವತೆಗಳು. ಇದರಿಂದ ತುಷ್ಟಿ ಪುಷ್ಟಿ ಇತ್ಯಾದಿಗಳೆಲ್ಲ ಉಂಟಾಯ್ತು ಅವರಿಗೆ. ಆ ಅವುಗಳ ಆಶ್ರಯದಿಂದ ಅವರಿಗೆ ಆ ನದಿ ಮತ್ತೆ ಸಮುದ್ರ ಆಶ್ರಯದಿಂದಲೂ ಮತ್ತೆ ಅದೇ ತರ ದೇವತೆ
ಅವುಗಳಿಂದಲೂ ನಿಮ್ಮ ಹೊಟ್ಟೆ ಮತ್ತು ನರನಾಡಿಗಳಿಂದಲೂ ಸೃಷ್ಟಿ ಪುಷ್ಟಿ ಆದಿಗಳು ಚೆನ್ನಾಗಿ ನಡೆಯುತ್ತವೆ ಅಂತ. ಆಧ್ಯಾತ್ಮಿಕವಾಗಿ ಹೊಟ್ಟೆ ನರನಾಡಿಗಳು, ಆದಿ ದೈವಿಕವಾಗಿ ಆದಿ ಭೌತಿಕವಾಗಿ ಸಮುದ್ರ ನದಿಗಳು ಅಂತ ಹೋಗ್ಬೇಕು. ಸಮುದ್ರ ನದಿಗಳು ಆದಿ ಭೌತಿಕ, ಸದಭಿಮಾನಿ ದೇವತೆಗಳು ಆದಿ ದೈವಿಕ. ಆದಿ ಭೌತಿಕ ಆದಿ ದೈವಿಕ ಅಲ್ಲೇ ಎರಡು ಇಬ್ಬರು ಇದ್ದಾರೆ. ನಿಮ್ಮ ಕಣ್ಣಿಗೆ ಕಾಣುವ ಸಮುದ್ರ, ಕಣ್ಣಿಗೆ ಕಾಣುವ ನದಿಗಳು ಆದಿ ಭೌತಿಕ, ತದ ಅಂತರ್ಗತವಾಗಿರುವಂತ ಅಭಿಮಾನಿ ದೇವತೆಗಳು ಆದಿ ದೈವಿಕ. ಈ ಪುರುಷನು ನಿಧಿಧ್ಯಾಸೋ ಆತ್ಮಮಾಯ, ತನ್ನ ಮಾಯೆಯನ್ನು ಚೆನ್ನಾಗಿ ಅವನು ವಿಚಾರ ಮಾಡಬೇಕು, ಏಕಾಗ್ರತೆಯಿಂದ ಚಿಂತನೆ ಮಾಡಬೇಕು ಅಂತ ಬಯಸಿದಾಗ ಅವನಿಗೆ ಹೃದಯ ತೋರ್ಕೊಳ್ತಂತೆ. ಹೃದಯದಲ್ಲಿ ತಾನು ವಿಚಾರ ಮಾಡಿದವು, ಹೃದಯದಿಂದ ತಾನೇ ಚಿಂತನೆ ಮಾಡೋದು, ಹೃದಯ ಅನ್ನುವಂಥ ಹಿಂದೆ ಉಂಟು. ಅದರಿಂದ ಮನಸ್ಸು ಅನ್ನುವಂತಹ ಇಂದ್ರಿಯವು, ಆಮೇಲೆ ಅದಕ್ಕೆ ದೇವತೆ ಚಂದ್ರ, ಅಭಿಮಾನಿ ದೇವತೆ ಚಂದ್ರಮಾಮೆ ಮನಸ್ಸಿಷ್ಠಿತ ಅಂತ ಶ್ರುತಿ. ಚಂದನು ಮತ್ತು ವಿಷಯಗಳ ಕಾಮನೆ, ಸಂಕಲ್ಪ, ವಿಷಯಗಳು ಇದೆಲ್ಲ ಉಂಟಾದವು. ಹೀಗಾಗಿ ಆಧ್ಯಾತ್ಮಿಕ, ಆಧ್ಯಾತ್ಮಿಕ, ಆದಿಭೌತಿಕ ಭೇದ ಸಲುವಾಗಿ ವ್ಯಷ್ಟಿ ರೂಪದ ಅವಯವಗಳ ಸಮಷ್ಟಿ ರೂಪದ ಎಲ್ಲವೂ ಕೂಡ ಆ ಅಂಶಗಳಿಂದ ಉಂಟಾಯಿತು. ಅವುಗಳು ಕಾಮ ಸಂಕಲ್ಪ ಏವ, ಸಂಕಲ್ಪ ಕಾಮ ಏವ ಚ ಸರ್ವಂ ಸಮುತ್ಪನ್ನಂ ಅಂತ. ಕಾಮ ಸಂಕಲ್ಪ ಇತ್ಯಾದಿಗಳು ಮನಸ್ಸು ಉಂಟಾದ ಕೂಡಲೇನೆ ಆ ಮನಸ್ಸಿಗೆ ಅಭಿಮಾನಿ ದೇವತೆ ಚಂದ್ರನಾದಾಗ ಆ ಚಂದ್ರನ ಅನುಗ್ರಹದಿಂದ ಮನಸ್ಸಿನಲ್ಲಿ ಕಾಮ ಸಂಕಲ್ಪ ಆದ ಎಲ್ಲ ವೃತ್ತಿಗಳು ಹೇಳೋದಕ್ಕೆ ಅವಕಾಶವಾಯಿತು, ಅದೆಲ್ಲ ಎದ್ಗೊಂಡವು. ಅಂದ್ರೆ ನಮ್ಮ ಮನಸ್ಸು ಸರಿಯಾಗಬೇಕು ಅಂತಂದ್ರೆ ಆ ಚಂದ್ರ ಅಭಿಮಾನಿ ದೇವತೆಯನ್ನು ಆರಾಧನೆ ಮಾಡಿದ್ರೆ ನಮ್ಮ ಮನಸ್ಸು ಸ್ಥಿರವಾಗಿ, ಗಟ್ಟಿಯಾಗಿ, ಸೂಕ್ಷ್ಮವಾಗಿ, ಒಳ್ಳೆ ಇದಾಗಿ ಸ್ಟ್ರಾಂಗ್ ಆಗಿರುತ್ತೆ. ಹೇಳ್ತಾರಲ್ಲ ಆತ್ಮಸ್ಥೈರ್ಯ ಆತ್ಮಬಲ ಅಂತ, ಅದು ಮನಸ್ಸು ಗಟ್ಟಿಯಾಗುವುದಕ್ಕೆ ಚಂದ್ರನ ಉಪಾಸನೆ ಮಾಡಿದ್ರೆ ಮನಸ್ಸು ಬಹಳ ಗಟ್ಟಿಯಾಗುತ್ತೆ, ವೀರ್ಯವತ್ತವಾಗುತ್ತೆ. ಆಮೇಲೆ ಚರ್ಮ ಮಾಂಸ ರುಧಿರ ಮೇದೋ ಮಜ್ಜಾಸ್ಥಿ ಧಾತವ ಭೂಮ್ಯ ತೇಜೋಮಯ ಸಪ್ತ ಪ್ರಾಣೋ ವ್ಯೋಮಾಂಬು ವಾಯುಭಿ. ಭೂಮಿ ಅಪ್ ತೇಜೋಮಯ, ಈ ಇವುಗಳನ್ನ ಈ ಏಳು ತ್ವಕ್ಕು ಚರ್ಮ ಮಾಂಸ ರುಧಿರ ಮೇದೋ ಮಜ್ಜ ಅಸ್ಥಿ ಇವುಗಳ ಈ ಧಾತುಗಳು, ಈ ಸಪ್ತ ಧಾತುಗಳು ಉಂಟಾದವು ಮೂರರಿಂದ. ಪಂಚಭೂತದಲ್ಲಿ ಭೂಮಿ ತೇಜಸ್ಸು ನೀರು ಇದೆಯಲ್ಲ, ಮೂರರಿಂದ ಈ ಏಳು ಧಾತುಗಳು ಉಂಟಾದವು ಅಂತ. ಅಂದ್ರೆ ಆ ವಿರಾಟ್ ಪುರುಷನ ಈ ತೇಜೋಬನ್ನ ಇದೆಯಲ್ಲ, ತೇಜಸ್ಸು ಅಪ್ಪು ನೀರು ಅಂತ, ಅವುಗಳಿಂದ ಅವನ ದೇಹದೊಳಗೆ ಈ ತ್ವಕ್ ಚರ್ಮ ಮಾಂಸ ರುಜಿನ ಮೇಧುವ ಮಜ್ಜಾಸ್ಥಿ ಇವುಗಳೆಲ್ಲ ಉಂಟಾದವು. ನಮ್ಮ ದೇಹದಲ್ಲಿರುವಂತಹ ಆ ಸಪ್ತಧಾತುವಿಗೂ ಈ ಮೂರು ಭೂತಗಳೇ ಅನುಗ್ರಾಹಕರು ಅಂತರ್ಥ. ಅಲ್ಲಿ ಮತ್ತೆ ಅಪ್ಪು ಇನ್ನೊಂದು ಅಂಬುವಾಯು, ವ್ಯೋಮ ಅಂಬುವಾಯು ಪ್ರಾಣ, ಆಕಾಶ ನೀರು ವಾಯು ಅದನ್ನು ಪ್ರಾಣ. ವಾಯುವೇ ಅಧ್ಯಾತ್ಮವಾಗಿ ಪ್ರಾಣ ಅನ್ಸ್ಕೊಂಡಿದ್ದಾನೆ. ಅಧ್ಯಾತ್ಮವಾದ ಪ್ರಾಣನಿಗೆ ನೀರಿಲ್ಲದೆ ಹೋದ್ರೆ ಪ್ರಾಣ ಇರಲ್ಲ, ಅಪೋವಾಸ ಅವನಿಗೆ. ಆಮೇಲೆ ಅವನ ಸಂಚಾರಕ್ಕೆ ಆಕಾಶ ಬೇಕೇ ಬೇಕು ಓಡಾಡಕ್ಕೆ. ಹಾಗಾಗಿ ಆಕಾಶ ವಾಯು ಮತ್ತೆ ನೀರಿನಿಂದ ಪ್ರಾಣ ಉಂಟಾಯಿತು, ಚಂದ್ರನಿಂದ ಮನಸ್ಸು ಉಂಟಾಯಿತು, ಸಮುದ್ರ ಮತ್ತೆ ನದಿಗಳಿಂದ ಹೊಟ್ಟೆ ಮತ್ತು ನರನಾಡಿಗಳು ಉಂಟಾದವು. ಹೀಗೆ ಮೃತ್ಯುವಿನಿಂದ ನಾಭಿ ಉಂಟಾಯಿತು, ಮಿತ್ರನಿಂದ ಗುದದ್ವಾರ ಉಂಟಾಯಿತು. ಈ ಒಂದೊಂದನ್ನು ಒಂದೊಂದು ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಏನು ಅಂದ್ರೆ ಒಂದು ಶಾಸ್ತ್ರಾರ್ಥ ಏನು ಅಂತಂದ್ರೆ ಆಯಾಯ ಅವಯವಗಳು ಸರಿಯಾಗಿರ್ಬೇಕಾದ್ರೆ ತತ್ತ ದೇವತಾ ಆರಾಧನೆಯಿಂದ ಆಯಾ ಅವಯವ ಚೆನ್ನಾಗಿರುತ್ತೆ ನಮಗೆ ಅನ್ನೋದನ್ನು ಅರ್ಥ ತಿಳಿಸ್ಕೊಟ್ಟಂಗಾಯ್ತು. ನಾವು ಆಯಾ ಅವಯವನ್ನು ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ನಾವು ಯಾರ ಹತ್ರ ಕೇಳ್ಕೋಬೇಕಾಗಿಲ್ಲ, ಯಾಕೋ ನಂಗೆ ಕಾಲು ಸರಿಯಾಗಿಲ್ವಲ್ಲ, ಕಾಲು ತುಂಬಾ ಇದಲ್ಲ ಏನಂದ್ರೆ ವಿಷ್ಣು ಅಭಿಮಾನಿ, ಪಾದಾಭಿಮಾನಿ ದೇವತೆ ವಿಷ್ಣು. ವಿಷ್ಣುವನ್ನು ಚೆನ್ನಾಗಿ ಆರಾಧನೆ ಮಾಡಿದ್ರೆ ಮಂಡಿ ನೋವಿರಲ್ಲ, ಕಾಲು ಗಟ್ಟಿಯಾಗಿರುತ್ತೆ, ಓಡಾಡೋಕ್ಕೆ ಮಾಡೋದಕ್ಕೆ ನಾವು ಸಮರ್ಥರಾಗ್ತೀವಿ. ಆದ್ರಿಂದ ನಾವು ವಿಷ್ಣುವಿನ ಚೆನ್ನಾಗಿ ಆರಾಧನೆ ಮಾಡಿದ್ರೆ ಅವನು ಪಾದಕ್ಕೆ ಅಭಿಮಾನಿ ದೇವತೆ, ಆದ್ರಿಂದ ನಮ್ಮ ಕಾಲನನ್ನು ಚೆನ್ನಾಗಿ ಆರೋಗ್ಯವಾಗಿ ಇಡ್ತಾನೆ ಅಂತ ಅರ್ಥಾದರ್ಥದಿಂದ ಸೂಚಿತವಾಗುತ್ತೆ. ಗುಣಾತ್ತಕಾನೀಂದ್ರಿಯಾಣಿ ಭೂತಾದಿ ಪ್ರಭವ ಗುಣಾಃ ಮನಃ ಸರ್ವ ವಿಕಾರಾತ್ಮ ಬುದ್ಧಿರ್ವಿಜ್ಞಾನ ರೂಪಿಣಿ. ಗುಣಾತ್ಮಕಾನಿ ಇಂದ್ರಿಯಾಣಿ, ಇಂದ್ರಿಯಗಳು ಇದೆಯಲ್ಲ ಅದು ಅಂದ್ರೆ ಇಂದ್ರಿಯ ಶ್ರೋತಾದಿ ಇಂದ್ರಿಯಗಳು, ಕಿವಿ ಕಣ್ಣು ಮೂಗು ಬಾಯಿ ನಾಲಿಗೆ ಅಂತ ಇದೆಯಲ್ಲ, ಇವುಗಳು ಶಬ್ದಾದಿ ವಿಷಯಗಳನ್ನು ಗ್ರಹಣೆ ಮಾಡುವುದಕ್ಕೋಸ್ಕರವಾಗಿ ಆ ಅಹಂಕಾರದ ಒಂದು ಪಂಟವಾಗಿದೆ. ಭೂತಾದಿ ಪ್ರಭಾವ, ಭೂತಾದಿಯಿಂದ ಇಲ್ಲಿ ಭೂತನ ಪಂಚಭೂತಗಳನ್ನ ನಾನು ಮಾಡ್ಕೊಂಡ್ರೆ ಸಮಷ್ಟಿ ದೇವತೆ ಅಂದ್ರೆ ಅಹಂಕಾರ ವಿರಾಟ್ ಪುರುಷ.
ಅವನಿಂದ ಈ ಅಹಂಕಾರ ಇದು ಒಳ್ಳೆ ಉಂಟಾದಂತೆ. ಆ ಗ್ರಹಣೆ ಮಾಡುವಂತಹ ವಿಷಯಗಳು ಆ ಅಹಂಕಾರದಿಂದ ಉಂಟಾಗಿದೆ. ಅದರಿಂದ ಮನಃ ಸರ್ವ ವಿಕಾರಾತ್ಮ, ಮನಸ್ಸು ಇದೆಯಲ್ಲ ಅದು ಕಾಮ ಸಂಕಲ್ಪ ವಿಚಿಕಿತ್ಸೆ ಎಲ್ಲಾ ವಿಕಾರಗಳ ಉತ್ಪತ್ತಿಗೂ ಸ್ಥಾನವಾಗಿದೆ. ಸ್ಥಾನವಾಗಿದ್ದು ಅದು ಬುದ್ಧಿ ವಿಜ್ಞಾನ ರೂಪಿಣಿ. ಬುದ್ಧಿ ಅನ್ನೋದೇನಿದೆ ಅದು ವಿಚಾರ ಮಾಡುವ, ತಿಳಿದುಕೊಳ್ಳುವ, ಅರಿವನ್ನುಂಟು ಮಾಡುವುದಕ್ಕೆ ಸಾಧನವಾಗಿರ್ತಕ್ಕಂತಹ ಇಂದ್ರಿಯ ಅದು ಬುದ್ಧಿ. ಅದರಿಂದ ನಮಗೆ ವಿವೇಕ ಚೆನ್ನಾಗಿ ಅಂದ್ರೆ ಬುದ್ಧಿ ಅಭಿಮಾನಿ ದೇವತೆ ಬೃಹಸ್ಪತಿ, ಬೃಹಸ್ಪತಿಯ ಬುದ್ಧಿ ಅಭಿಮಾನಿ ದೇವತೆ. ಆ ಅಭಿಮಾನಿ ದೇವತೆಯನ್ನ ಬೃಹಸ್ಪತಿಯನ್ನು ನಾವು ಚೆನ್ನಾಗಿ ಆರಾಧನೆ ಮಾಡಿದೆ ನಮ್ಮ ಬುದ್ಧಿ ಇಂದ್ರಿಯ ಚೆನ್ನಾಗಿ ಶಾರ್ಪ್ ಆಗತ್ತೆ. ನಾವು ಚೆನ್ನಾಗಿ ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು, ಅನುಕೂಲ ಆಗುತ್ತೆ. ಅಧ್ಯಾತ್ಮ ವಿಚಾರ ಚೆನ್ನಾಗಿ ಆಳ ಗೊತ್ತಾಗ್ಬೇಕಾದ್ರೆ ಬುದ್ಧೋ ಬೃಹಸ್ಪತಿ ಅಂತ ಭಾಷ್ಯಕಾರ ಬರೆದಿದ್ದಾರೆ. ಬುದ್ಧಿಗೆ ಬೃಹಸ್ಪತಿ ಅಭಿಮಾನಿ ದೇವತೆಯಿಂದ ಅವನ ಅನುಗ್ರಹದಿಂದ ಬುದ್ಧಿ ಇಂದ್ರಿಯ ಚುರುಕಾಗಿ ಸೂಕ್ಷ್ಮವಾಗಿ ನಮಗೆ ಎಲ್ಲಾ ಶಾಸ್ತ್ರಾರ್ಥವನ್ನು ತತ್ವ ವಿಚಾರನು ಸೂಕ್ಷ್ಮ ವಿಚಾರನು ಕಂಡುಕೊಳ್ಳೋಕೆ ಯೋಗ್ಯತೆ ಉಂಟಾಗುತ್ತೆ. ಅದರಿಂದ ಎಲ್ಲ ವಿಜ್ಞಾನ ರೂಪದ ಬುದ್ಧಿಯು ಕೂಡ ಉಂಟಾಯಿತು. ಏತದ್ ಭಗವತೋ ರೂಪಂ ಸ್ಥೂಲಂತೆ ವ್ಯಾಹೃತಂ ಮಯಾ ಮಹ್ಯಾದಿಭಿಶ್ಚಾವರಣೈರಷ್ಟಭಿರ್ ಬಹಿರಾವೃತಂ. ಇದು ಭಗವಂತನ ಸ್ಥೂಲ ರೂಪಗಳಪ್ಪ ಹೇಳ್ತಿರೋದು. ಬ್ರಹ್ಮ ನಾರದ ಹೇಳ್ತಾ ಇರೋ ಕಥೆ ಇದು. ಬ್ರಹ್ಮನ ಉಪದೇಶ ತಾನೆ ಅದನ್ನ ಪರೀಕ್ಷಿತ್ ಮಹಾರಾಜರಿಗೆ ಶುಕ ಮನುಷ್ಯ ಹೇಳ್ತಿದ್ದಾರೆ. ಬ್ರಹ್ಮ ಹೇಳಿದ್ರು ಅಂತ ಹೇಳಿ ಹೇಳ್ಬಿಟ್ಟು ಅದನ್ನ ಪರೀಕ್ಷಿತ್ ಮಹಾರಾಜರಿಗೆ ಶುಕ ಮಹರ್ಷಿಗಳು ಹೇಳ್ತಾ ಇದ್ರು. ಇದು ಇದು ಭಗವಂತನ ಸ್ಥೂಲ ರೂಪಗಳಪ್ಪ, ಇದನ್ನು ನಾನು ನಿನಗೆ ಚೆನ್ನಾಗಿ ವ್ಯಾಹೃತಮಯ ಇದನ್ನು ವಿಸ್ತಾರವಾಗಿ ನಿನಗೆ ತಿಳಿಸ್ಕೊಟ್ಟಿದ್ದೀನಿ. ನೀನು ಇದು ಮಹ್ಯಾದಿವಿಹಿ ಆವರಣೈಹಿ, ಭೂಮಿಯ ಮುಂತಾದ ಎಂಟು ಆವರಣಗಳಿಂದ ಅಷ್ಟಭಿಹಿ ಆವರಣೈಹಿ, ಭೂಮಿ ಆಪೋ ನಲೋ ವಾಯು ಕಂ ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನಾ ಪ್ರಕೃತಿ ರಷ್ಟದ ಅಂತ ಹೇಳಿ ಭಗವಂತ ಗೀತೆಯಲ್ಲಿ ಹೇಳಿದಲ್ಲ, ಅದೇ ಎಂಟು ಆ ಆವರಣಗಳಿಂದ ಆವೃತವಾಗಿದೆ ಎಂದು ಸುತ್ತಿಕೊಂಡಿದೆ. ಪೂರ್ತಿ ವ್ಯಾಪ್ತವಾಗಿದೆ ಈ ಸ್ಥೂಲ ರೂಪ ಭಗವಂತನ ಈ ಸ್ಥೂಲ ರೂಪ ಭೂಮಿಯ ಮುಂತಾದ ಎಂಟು ರೂಪಗಳಿಂದ ಹೊರಗಡೆಯಿಂದ ವ್ಯಾಪ್ತವಾಗಿದೆ, ತುಂಬಿಕೊಂಡಿದೆ. ನನ್ನ ಕಿವಿ ನಿಲ್ತಾನೆ ಇಲ್ಲ, ಇದು ಬಿದ್ದು ಹೋಗುತ್ತೆ. ಯಾಕೋ ಏನೋ ನನ್ನ ಕಿವಿಗೆ ಅಡ್ಜಸ್ಟ್ ಆಗಲ್ಲ ಕಾಣುತ್ತೆ, ಹಿಡ್ಕೊಂಡೇ ಇರಬೇಕು. ಹೋಗಲ್ಲ ನೋಡ್ಲ, ಎಷ್ಟೊಂತಿದ್ರು ಹೋಗಲ್ಲ, ಮತ್ ಬರುತ್ತೆ ಅದು. ನನ್ ಕಿವಿ ದಬ್ಬತ್ತೆ ಇಲ್ಲೇ ಬಂದ್ ಹೇಳ್ರಿ, ನಾಳೆಯಿಂದ ಇಲ್ಲೇ ಬಂದ್ ಹೇಳ್ರಿ, ಏನು ಆಗಲ್ಲ. ಅಯ್ಯೋ ಅದು ಪರ್ಮಿಷನ್ ಕೊಡ್ಬೇಕಲ್ಲಪ್ಪ. ಅವ್ರು ಯಾರು ಪರ್ಮಿಷನ್ ಕೊಡ್ಬೇಕಾಗಿಲ್ಲ, ನಾವು ದೂರ ದೂರ ಇರ್ತೀವಿ, ನೀವು ಬಂದ್ ಹೇಳ್ರಿ. ಅವ್ರು ಒಪ್ಪಲ್ಲ ಅವ್ರು. ಅಯ್ಯೋ ಇವನ್ ಸಾಕೇತ ಫೋನ್ ಮಾಡಿದ್ದ, ಸಿಕ್ಕಾಪಡೆ ಕೋಪ ಮಾಡ್ಕೊಂಡಂತೆ, ಇವನತ್ತ ಬೇಜ ಮಾಡ್ಕೊಂಡಂತೆ. ಇಲ್ಲಿಂದ ಮುಂದಕ್ಕೆ ಇರತಕ್ಕಂತಹ ರೂಪ ಸೂಕ್ಷ್ಮ ರೂಪ. ಇದು ಎಂಟು ಸ್ಥೂಲ ರೂಪ. ಈ ವಿರಾಟ್ ರೂಪ ಇದೆಯಲ್ಲ ಭಿನ್ನಾಪಕ, ಇದು ಸ್ಥೂಲ ರೂಪ. ಇದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂತಹ ಉತ್ತಮವಾದ ರೂಪ ಗುರುಗಳೇ. ಮ್ಯೂಟ್ ನಾನು ನಂಗೆ ಮ್ಯೂಟ್ ಮಾಡಿ ಬರಲ್ಲ ಅದನ್ನ. ಯಾರೋ ಮೊಬೈಲ್ ಮಾಡ್ಬೇಕು ಅದು, ಇದಾಗ ಫೋನ್ ಮಾಡ್ತಾನೆ ಇದ್ದಾರೆ. ತಪ್ಪನ್ ತಪ್ಪನ್ ಅಂತ ಹೇಳಿ ಯಾರು ಗೊತ್ತಿಲ್ಲ. ಇದು ಇಲ್ಲಿನ ಮುಂದಕ್ಕೆ ಇರುವಂತಹ ರೂಪ ಪರಮಾತ್ಮನ ರೂಪ. ಅದು ಸೂಕ್ಷ್ಮವಾದ ರೂಪ, ಅದು ಅವ್ಯಕ್ತ ಅಂದ್ರೆ ಇಂದ್ರಿಯ ಗೋಚರವಲ್ಲದೆ ಇರತಕ್ಕಂಥದ್ದು, ಮತ್ತು ಯಾವ ವಿಶೇಷವೂ ಇಲ್ಲ ಅದರಲ್ಲಿ. ನಾಮವಾಗಲಿ ರೂಪವಾಗಲಿ ಗುಣವಾಗಲಿ ಕ್ರಿಯೆ ಯಾವುದು ವಿಷಯ ಇಲ್ಲ ಅದಕ್ಕೆ. ಆದಿ ಮಧ್ಯ ಅಂತ ಅನ್ನೋ ಯಾವುದು ಇಲ್ಲ, ಅದು ನಿತ್ಯವಾಗಿರ್ತಕ್ಕದ್ದು. ಮತ್ತು ವಾಂಗ್ಮನಸ ಪರಂ, ವಾಂಗ್ಮನಸ್ಸಿಗೆ ಗೋಚರವಲ್ಲದ್ದು, ವಾಚಾಮ ಗೋಚರವಾಗಿರ್ತಕ್ಕದ್ದು, ವಾಕ್ಯಗೂ ಮನಸ್ಸಿಗೂ ಗೋಚರವಲ್ಲದೆ ಇರತಕ್ಕಂತಹ ಸೂಕ್ಷ್ಮವಾದ ರೂಪ ಪರಮಾತ್ಮ ರೂಪ. ಅದು ಮಿಗಿಲಾದ ರೂಪ, ವಿರಾಟ್ ರೂಪಕ್ಕಿಂತ ಹೆಚ್ಚಿನದಾದ ರೂಪ, ಈ ಪ್ರಪಂಚಾತೀತವಾದ ರೂಪ ಅದು ಅಂತ ಈ ರೀತಿಯಾಗಿ ಬ್ರಹ್ಮನು ನಾರದರಿಗೆ ಈ ಭಗವಂತನ ಎರಡು ವಿಶೇಷ ತೋರಿಸ್ಕೊತಾರೆ. ಅಮುನಿ ಭಗವದ್ ರೂಪೇ ಮಯಾತೆ ಅನುವರ್ಣಿತೆ ಉಭೇ ಅಪಿ ನ ಗೃಹಂತಿ ಮಾಯಾ ಸೃಷ್ಟೆ ವಿಪಶ್ಚಿತಃ. ಅಮೂ ಅಮೂನಿ ಅಮುನಿ ಅಮೂನಿ ಅಧಃ ಅಮೂ ಅಧಃ ಅಮುನಿ ಅಮೂನಿ ಅಧಃ ಅಮುನಿ ಅಮೂನಿ ಈ ಎರಡು ಅಂತ. ಈ ಸ್ಥೂಲ ರೂಪ ಸೂಕ್ಷ್ಮ ರೂಪ ಅಂತ ಏನಿದೆ ಭಗವಂತನ ಎರಡು ರೂಪ, ಇದನ್ನೆಲ್ಲವನ್ನು ನಿನಗೆ ಚೆನ್ನಾಗಿ ವಿಸ್ತಾರವಾಗಿ ವರ್ಣನೆ ಮಾಡಿ ತಿಳಿಸ್ಕೊಟ್ಟಿದ್ದೀನಿಪ್ಪ. ಇದೆರಡನ್ನು ಕೂಡ ಲೌಕಿಕರು ಗ್ರಹಣ ಮಾಡ್ತಾರೆ, ಇವರು ಗ್ರಹಣ ಮಾಡ್ತಾರೆ. ಆದರೆ ವಿಪಶ್ಚ ಜ್ಞಾನಿಗಳಿದಾರಲ್ಲ, ಜ್ಞಾನಿಗಳು ಮಾತ್ರ ಇದು ಮಾಯಿಂದ ತೋರ್ತಾ ಇರೋದು, ನಿಜವಾದದ್ದಲ್ಲ ಅಂತ ಹೇಳಿ ಇದನ್ನು ಗ್ರಹಣ ಮಾಡೋದೇ ಇಲ್ಲ.
ಯಾವ್ದನ್ನು ಈ ಸ್ಥೂಲ ಸೂಕ್ಷ್ಮ ರೂಪವನ್ನ ಗ್ರಹಣ ಮಾಡಿದೇನೆಯೇ ಪರತತ್ವದಲ್ಲಿ ನೆಲೆ ನಿಂತಾರೆ ಹೊರತು ಈ ತೇಜೋಬನ್ನವಾದಂತಹ ಸ್ಥೂಲ ರೂಪವಾಗಲಿ ವಾಯುವಾಕಾಶ ಎಂಬ ಸೂಕ್ಷ್ಮ ರೂಪವಾಗಲಿ ಮೂರ್ತಾಮೂರ್ತವೇ ಸ್ಥೂಲ ಸೂಕ್ಷ್ಮ ಮಾಡಿದ್ದಾರೆ. ಈ ಎರಡು ಭಗವಂತನ ರೂಪ ಅಂತ ಹೇಳಿಬಿಟ್ಟು ಸ್ಥೂಲ ಸೂಕ್ಷ್ಮಗಳು ಈ ಎರಡನ್ನೂ ಕೂಡ ಏನು ನಯ ಮಾಡಿದೀವಿ, ಇದು ವ್ಯಾಕೃತ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದೇ ಹೊರತು ಇದು ಪರತತ್ವಕ್ಕೆ ಸೇರಿದ್ದಲ್ಲ. ಆದರೆ ಭಗವತ್ತತ್ವವನ್ನು ಕಂಡುಕೊಂಡಂತಹ ಜ್ಞಾನಿಗಳು ವಿಪಶ್ಚಿತ ಜ್ಞಾನಿಗಳು ಮಾತ್ರ ಇವುಗಳನ್ನು ಗ್ರಹಣೆ ಮಾಡೋದಿಲ್ಲ, ಇವುಗಳನ್ನು ನೋಡೋದಿಲ್ಲ, ಅಂದ್ರೆ ಸತ್ಯತ್ವ ಬುದ್ಧಿಯಿಂದ ಇವುಗಳನ್ನ ಅವರು ವ್ಯವಹಾರ ಮಾಡೋದಿಲ್ಲ. ಇದು ತೋರಿಕೆ, ಮಾಯಾ ರೂಪ, ಕಲ್ಪಿತ ರೂಪ. ತೋರ್ಲಿ ಸ್ವಪ್ನ ಹೇಗೆ ತೋರಿಕೆ ಮಾತ್ರವೋ ಕಾಲ್ಪನಿಕ ರೂಪವೋ ಅದೇ ರೀತಿ ತೋರಿಕೆ ರೂಪ ಅಂತ ಹೇಳಿ ಅವ್ರು ಅನ್ಕೊಂಡು ಅವ್ರು ಇದಾಗಿರ್ತಾರೆ. ಏನೋ ನಿಲ್ತಾ ಇಲ್ಲ, ಇದು ಬಿದ್ದು ಹೋಗ್ತಾ ಇದೆ. ಏನೋ ಹಿಡ್ಕೊಂಡೇ ಇರ್ಬೇಕು ಇದನ್ನ. ಒಂಚೂರ್ ತಿರುಗಿಸ್ಕೊಳ್ಳಿ ಅದ್ನ, ನಿಲ್ಲತ್ತೆ. ನಿಲ್ಲಲ್ಲ, ಯಾಕೋ ಇದು ಇದಾಗಿದೆ. ನಮ್ ಬಲಗಿವಿ ಬೇಕು, ಬಲಗಿವಿ ಬೇಕಿಲ್ಲ, ಎಡಗಿವಿ ಬೇಕು ಅಷ್ಟೇ. ನಮ್ ಬಲಗಿವಿ ಇದಾಗುವರದು. ವಾಚ್ಯವಾಚಕತಯ ಭಗವಾನ್ ಬ್ರಹ್ಮರೂಪದೃಕ್ ನಾಮರೂಪಕ್ರಿಯಾ ಛತ್ತೇ ಸಕರ್ಮ ಕರ್ಮಕಃ ಪರಃ. ಭಗವಂತನು ನಿಜವಾಗಿ ವಾಚ್ಯವಾಚಕತೆಯ ವಾಚ್ಯವಾಚಕ ರೂಪದಿಂದ ಏನು ತೋರ್ತಾ ಇದ್ದಾನೆ ಇದು ನಿಜವಾದ ಅವನ ಇದಲ್ಲ, ತೋರಿಕೆ ರೂಪ. ಇದು ಬ್ರಹ್ಮರೂಪದ ಬ್ರಹ್ಮ ಭಗವಂತನು ಬ್ರಹ್ಮರೂಪವನ್ನು ಧಾರಣೆ ಮಾಡಿದವನಾಗಿದ್ದು ಅವನು ಈ ವಾಚ್ಯವಾಚಕ ರೂಪದಿಂದ ಅದರ ಅರ್ಥರೂಪದಿಂದ ಪ್ರಕಟವಾಗಿದ್ದಾನೆ ಈ ವ್ಯವಹಾರದಲ್ಲಿ. ಒಂದು ವಾಚಕ ಅಂದ್ರೆ ನಾಮ, ಹೆಸರು, ಶಬ್ದ. ವಾಚ್ಯ ಅಂದ್ರೆ ಕಲ್ತ್ಕೊಳ್ಳುವಂತ ಪದಾರ್ಥ. ನಾಮರೂಪ ಅಂದ್ರೆ ವಾಚ್ಯವಾಚಕ ಅಂದ್ರೆ ಅಭಿಧಾನ ಅಭಿಧೇಯ ಅಂತ. ಈ ಅಭಿಧಾನ ಅಭಿಧೇಯ ಎಂಬ ಈ ರೂಪದಿಂದ ಪ್ರಕಟನ ಇದ್ದಾನೆ. ಮತ್ತೆ ನಾಮರೂಪ ಕ್ರಿಯೆಗಳನ್ನು ಕೂಡ ಅವನು ಸ್ವೀಕಾರ ಮಾಡುವನಾಗಿದ್ದಾನೆ. ವಾಸ್ತವವಾಗಿ ಅವನು ಪರಬ್ರಹ್ಮವಾಗಿದ್ದು ನಿರ್ಗುಣ ನಿರಾಕಾರನಾಗಿ ಅವನು ಇದು ಭಗವಂತ ಸ್ವರೂಪನೇ ಹೊರತು ಅವನು ಈ ವಿಶೇಷ ರೂಪದವನಲ್ಲ. ಇದು ಮೀರಿದೆ ಅವನು, ಇದು ಅವನ ನಿಜ ರೂಪ ಅಲ್ಲ. ಈ ತೋರಿಕೆ ರೂಪ, ಕಾಲ್ಪನಿಕ ರೂಪ. ಇದರಲ್ಲಿ ಮಾಯಾ ಕೇಶ ಮಯಾ ಸೃಷ್ಟ ಯನ್ಮಾಂ ಪಶಿಸಿ ನಾರದ ಸರ್ವಭೂತ ಗುಣಿಯುಕ್ತಂ ಮೈವಂ ಮಾಂ ಜ್ಞಾತಪರಸಿ ಅಂತ ಹೇಳಿ ನಾರದ ಮಹರ್ಷಿಗೆ ಪರಮಾತ್ಮ ವಿಶ್ವರೂಪಧರ್ಮ ನಾರಾಯಣ ಹೇಳಿದ್ದಾನೆ. ನಾನು ಮಾಯಾ ರೂಪ ಕಳಪ್ಪ, ಇದು ನಾನು ಈ ರೀತಿ ಇರ್ತಕ್ಕೂ ಮಾತ್ರ ಅನ್ಕೋಬೇಡ, ಕೇವಲ ಇದು ತೋರಿಕೆ ರೂಪ. ಪ್ರಜಾಪತೀನ್ ಮನೂನ್ ದೇವಾನ್ ಋಷೀನ್ ಪಿತೃಗಣಾನ್ ಪೃಥಕ್ ಸಿದ್ಧಚಾರಣ ಗಂಧರ್ವಾನ್ ವಿದ್ಯಾಧ್ರಾಸುರಗುಹ್ಯಕ. ಯಾರ್ಯಾರು ಸೃಷ್ಟಿ ಮಾಡ್ದ ಪರಮಾತ್ಮ ಈ ತನ್ನ ಈ ಮಾಯಾ ರೂಪದಿಂದ ಈ ವಿಶ್ವರೂಪದಿಂದ ಅಂತ ಕೇಳಿದ್ರೆ ಮರೀಚಿಯ ಮುಂತಾದಂತಹ ಮರೀಚ್ಯಾದೀನ ಗ್ರೇ ಸೃಷ್ಟ ಪ್ರಜಾಪತಿ ಅಂತ ಹೇಳಿ ಆ ಒಂಬತ್ತು ಜನ ಮರೀಚ್ಯಾದಿ ಋಷಿಗಳು ಅವರನ್ನು ಸೃಷ್ಟಿ ಮಾಡಿದ. ಹಾಗೆ ಮನು ಅನ್ನದ ಸ್ವಯಂಭುವ ಮನು ಮುಂತಾದ 14 ಮನುಗಳನ್ನು ಸೃಷ್ಟಿ ಮಾಡಿದ. ಆಮೇಲೆ ಇಂದಾದಿ ದೇವತೆಗಳನ್ನು, ಋಷಿಗಳನ್ನು, ಪಿತೃಗಳನ್ನು, ಸಿದ್ಧರು, ಚಾರಣರು, ಆಮೇಲೆ ಗಂಧರ್ವರು, ವಿದ್ಯಾಧರರು, ಅಸುರರು, ಯಕ್ಷರು, ಗುಹ್ಯಕಾರ ಇವನು ಕುಬೇರ ಮುಂತಾದಂಥವರು ಅವರೆಲ್ಲರನ್ನೂ ಪರಮಾತ್ಮ ಸೃಷ್ಟಿ ಮಾಡ್ದ ಅಂತ ಏನೇನು ಸೃಷ್ಟಿ ಮಾಡ್ದ ಪಟ್ಟಿ ಮಾಡ್ತಿದ್ದಾರೆ. ಕಿನ್ನರಾಪ್ಸರಸೋ ನಾಗಾನ್ ಸರ್ಪಾನ್ ಕಿಂ ಪುರುಷೋರಗಾನ್ ಮಾತೃ ರಕ್ಷ ಪಿಶಾಚಾಶ್ಚ ಪ್ರೇತ ಭೂತ ವಿನಾಯಕಾನ್. ಕಿನ್ನರರು, ಕಿಂ ಪುರುಷರು, ಅಪ್ಸರ ಸ್ತ್ರೀಯರು, ನಾಗರ ಸ್ತ್ರೀ ನಾಗಕನ್ಯರು, ನಾಗಪುರುಷರು, ಸರ್ಪಗಳು, ಅನಂತಾದಿ ಅನಂತಕ ತಕ್ಷಕ ಕಾರ್ಕೋಟಕ ಶಂಖ ಕುಲಿಕ ಪದ್ಮ ಮಹಾಪದ್ಮೆ ಚೇಷ್ಟ ಮಹಾನಾಗಕುಲ ಭೂಷಣಾಯ. 8 ಮಹಾನಾಗಕುಲವಿದೆಯಂತೆ. ನಾ ಮಹಾನಾಗಕುಲದ ಎಲ್ಲವನ್ನೂ ಕೂಡ ಈ ಪರಮಾತ್ಮ ಸೃಷ್ಟಿ ಮಾಡಿದಂತೆ. ಕಿಂಪುರು ಆಮೇಲೆ ಉರುಗ ಬೇರೆ ಈ ನಾಗ ಉರುಗ ಅಂತ ಹೆಡೆ ಇರುವಂತದ್ದೆಲ್ಲ ನಾಗ ಸುಮ್ಮನೆ ಇದೆ ಹರಿಯೋದೆಲ್ಲ ಉರುಗಗಳಂತೆ ಹರಿಯುವಂಥದ್ದು. ಆಮೇಲೆ ಇದು ದಾಮ್ಹಿ ಮಾಹೇಶ್ವರಿ ಕೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚೇಂದ್ರ ವಾರಾಹಿ ಚ ಕೇಂದ್ರೂಪಾಣಿ ಚಾಮುಂಡಾ ಸಪ್ತಮಾತರ ಅಂತ ಹೇಳಿ ಸಪ್ತಮಾತೃಕೆ ದೇವತೆಗಳನ್ನು ಪೂಜೆ ಮಾಡ್ತಾರಲ್ಲ ತಾಮಸ ದೇವತೆಗಳು ಅವುಗಳನ್ನು ಪೂಜೆ ಮಾಡ್ತಾರೆ. ರಾಕ್ಷಸರನ್ನ, ಪಿಶಾಚಿಗಳನ್ನ,
ಭೂತ ಪ್ರೇತ ಪಿಶಾಚಿ ಮತ್ತೆ ವಿನಾಯಕ, ವಿನಾಯಕ ಅದು ಚತುರ್ಭುಜ. ಶಂಕರಾಚಾರ್ಯರು ಕೂಡ ಭಗವದ್ಗೀತೆಯಲ್ಲಿ ವಿನಾಯಕ ಪೂಜೆ ತಾಮಸ ಪೂಜೆ ಅಂತ ಬರೆದಾರಪ್ಪ. ನಮ್ಗೆ ಹೇಗೆ ನಮ್ಮ ಬ್ರಾಹ್ಮಣರಲ್ಲಿ ಈ ರಸಿದ್ಧ ನಾಯಕ ವ್ರತ ವಿನಾಯಕ ವ್ರತ ಪೂಜೆ ಮತ್ತು ಆಸ್ವಾದ, ಬ್ರಾಹ್ಮಣರು ಯಜ್ಞಾಗಾದಿ ಇರಬೇಕಾಗಿತ್ತೆ ಹೊರತು ವೇದಾಧ್ಯಯನ ಯಜ್ಞಾಗಾದಿಗಳು ಉಪಾಸನ ವೇದೋ ಅದಿರಬೇಕಾಗಿತ್ತೆ ಹೊರತು ಈ ಚಂಡಿ ಪೂಜೆ ಈ ಮಾಸಿಕ ಪೂಜೆ ವಿನಾಯಕ ಪೂಜೆ ತಂತ್ರ ಪೂಜೆ. ಇವತ್ತು ಒಬ್ಬರು ಪುಸ್ತಕ ಕೊಟ್ಟೋದು ನನಗೆ ಬಂದು ಈ ತಂತ್ರ ಮಹಾನಿಧಿ ಅಂತ ಹೇಳಿ. ಗ್ರಹಾನಪಿ ಖಗಾನ್ ಮೃಗಾನ್ ಪಶೂನ್ ವೃಕ್ಷಾನ್ ಗಿರೀಂದ್ರ ಪಸರೀ ಸೃಪಾನ್. ಕೂಷ್ಮಾಂಡ ದೇವತೆ ಕೂಷ್ಮಾಂಡ ಭೂತ ಭೇತಾಳ ಮಾರಿಗಣ ಬ್ರಹ್ಮರಾಕ್ಷಸಗಣಾನ್ ಸಂತ್ರಾಸಿಯ ಸಂತ್ರಾಸಿಯ ಅಂತ ಹೇಳಿ ಶಿವಕೃಷ್ಣದಲ್ಲಿ ಅವರೆಲ್ಲ ನಮ್ಗೇನ ಪೀಡೆ ಕೊಂದೆ ಕೊಡೋದ್ರೆ ಪರಮಾತ್ಮ ಅದನ್ನೆಲ್ಲ ನೀವು ಓಡಿಸ್ಬಿಡು ಅಂತ ಹೇಳಿ ಶಿವಕೃಷ್ಣದಲ್ಲಿ ಹೇಳ್ತಾರೆ. ಕೂಷ್ಮಾಂಡ ದೇವತೆಗಳು ಹುಚ್ಚು ಹಡಿಸುವಂತಹ ದೇವತೆಗಳು. ಭೇತಾಳ ಅಂದ್ರೆ ಯಾರಿಗೆ ಸಂಸ್ಕಾರವಾಗಿರಲ್ಲ ಭೂತ ಪ್ರತಿಪಿಶಾಲಿ ಭೇತಾಳವಾಗಿ ತಿರುಗಾಡ್ತಾ ಇರ್ತಾರೆ ಅವುಗಳು. ಯಾತುಧಾನ ಅಂದ್ರೆ ರಾಕ್ಷಸರು ಮತ್ತೆ ಪರ್ವತಗಳು ಹಾವುಗಳು ಸರೀಸಪ ಬೇರೆ ಉರಗ ಬೇರೆ ಸರ್ಪ ಬೇರೆ ಅನೇಕ ಅದಲ್ಲೇ ಬೇರೆ ಬೇರೆ ಜಾತಿ ಹಾವುಗಳಲ್ಲಿ ಏ ಮುಂತಾದ ಪ್ರಪಂಚದ ನಾಮರೂಪಗಳೆಲ್ಲವೂ ಕೂಡ ಭಗವಂತನಂದ್ರೆ ಉಂಟಾಗಿರೋದು ಎಲ್ಲವೂ ಭಗವತ್ ಸ್ವರೂಪ ಆಗಿದೆ. ಏನೇನ್ ತೋರ್ಕೊಂಡಿದ್ದೆ ಉಂಟಾಗಿದ್ಯೋ ಎಲ್ಲವೂ ಭಗವತ್ ಸ್ವರೂಪ ಅನ್ನೋದ್ರಲ್ಲಿ ಏನು ಸಂಶಯವಿಲ್ಲ. ಕ್ರಿಮಿಕೀಟಾದಿಗಳು ಅವನೇ, ಸೊಳ್ಳೆ ಇರುವೆ ನೊಣ ಈ ಜಿರುಳೆ ಏನೇನಿದ್ದೋ ಪರಮಾತ್ಮ ರೂಪ ಬಿಟ್ಟು ಬೇರೆ ಇರೋಕ್ ಆಗೋದಿಲ್ವಲ್ಲ, ಎಲ್ಲೂ ಪರಮಾತ್ಮಲೇ ಬಂದದ್ದು ಪರಮಾತ್ಮಲೇ ಇರೋದು ಪರಮಾತ್ಮ ಆಗಿರೋದು. ಆದ್ರೆ ಅದರಲ್ಲಿ ಭಗವಂತನ ಜ್ಞಾನೇಶ್ವರಿ ಆದ್ರೂ ತುಂಬಾ ಅತ್ಯಲ್ಪ ಆಗಿರುತ್ತೆ. ದೇವಾದಿಯಿಂದ ದೇವತೆಗಳಲ್ಲಿ ಬಹಳ ವಿಶೇಷವಾಗಿ ಅಭಿವ್ಯಕ್ತವಾಗಿರುತ್ತೆ. ಅಂಥ ಸಾತ್ವಿಕ ದೇವಾದಿಗಳನ್ನು ನಾವು ಆರಾಧನೆ ಮಾಡಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರದ ಒಂದು ಮರ್ಯಾದೆ. ಅದೇ ಒಟ್ಟು ಪಟ್ಟಿ ಮಾಡುವಾಗ ಎಲ್ಲವನ್ನು ಪರಮಾತ್ಮ ಸೃಷ್ಟಿ ಮಾಡ್ದ ಅಂತ ಹೇಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕುಶಲ ಕುಶಲ ಮಿಶ್ರಾ ಕರ್ಮಣಾಂ ಗತಯಸ್ತ್ವಿಮಾ. ದ್ವಿಧ ಚತುರ್ವಿಧ, ದ್ವಿಧ ಅಂದ್ರೆ ಸ್ಥಾವರ ಜಂಗಮ ಅಂತ ದ್ವಿಧ, ಚತುರ್ವಿಧ ಅಂದ್ರೆ ಅಂಡಜ ಶ್ವೇಜ ಉದ್ಭಿಜ ಜರಾಯುಜ ಚತುರ್ವಿಧ. ಇದು ಕೆಲವು ಜಲ ಓಕಸ ಸ್ಥಳ ಓಕಸ ನಭ ಓಕಸ, ನೀರಲ್ಲೇ ಮನೆ ನೀರನ್ನೇ ಮನೆ ಹಾಕಿಕೊಂಡು ಮೀನು ಮೊಸಳೆ ಆಮೆ ಇತ್ಯಾದಿಗಳು ತಿಮಿಂಗಿಲ ಜಲೋಕಸರು. ಸ್ಥಳ ನಾವು ಅಲ್ಲ, ಸಿಂಹ ಹುಲಿ ಕಾಡು ಪ್ರಾಣಿಗಳು ಗ್ರಾಮ ಮನುಷ್ಯರು ಪಶು ಇವರೆಲ್ಲ ಪಶುಗಳೆಲ್ಲ ಸ್ಥಳ ಅವಕಾಶರು. ನಭ ಅವಕಾಶ ಅಂದ್ರೆ ಆಕಾಶದಲ್ಲಿ ಹಾರಾಡಿದ ಪಕ್ಷಿಗಳು, ನಭಸದ ಆಕಾಶ ಆಕಾಶವನ್ನೇ ಆಶ್ರಯವಾಗಿಟ್ಕೊಂಡು ಸಂಚಾರ ಮಾಡ್ದಿಟ್ಕೊಂಡಿರುವಂತಹ ಪ್ರಾಣಿ ಪಕ್ಷಿಗಳು ನಭವಕಸರು. ಭೂಮಿ ಮೇಲೆ ಓಡಾಡುವಂತಹ ಜಂಗಮ ಪ್ರಾಣಿಗಳು ಸ್ಥಳವಕಸರು, ನೀರಲ್ಲಿ ಸಂಚಾರ ಮಾಡುವಂತಹ ಜಲವಕಸರು. ಇದು ಕುಶಲ ಕರ್ಮ ಕುಶಲ ಕರ್ಮ ಮಿಶ್ರಕರ್ಮ, ಪುಣ್ಯ ಕರ್ಮದಿಂದ ಒಳ್ಳೆ ದೇವಾಲಯ ಜನ್ಮ ಪಡ್ಕೊಳ್ತಾನೆ, ಪಾಪಕರ್ಮದಿಂದ ಅಧೋ ಜನ್ಮ ಕ್ರಿಮಿಕೀಟ ಜನ್ಮ ಪಡ್ಕೊಳ್ತಾನೆ, ಮಿಶ್ರ ಪುಣ್ಯ ಪಾಪ ಮಿಶ್ರದಿಂದ ಮನುಷ್ಯ ಜನ್ಮ ಪಡ್ಕೊಳ್ತಾನೆ. ಮುಂದೆ ಹೇಳ್ತಾರೆ ಯಾವ್ಯಾವ ಇದನ್ನು ಪಡ್ಕೊಳ್ತಾನೆ ಅಂತ. ಕುಶಲ ಅಕುಶಲ ಮಿಶ್ರ, ಕುಶಲ ಅಂದ್ರೆ ಪುಣ್ಯಕರ್ಮ, ಅಕುಶಲ ಅಂದ್ರೆ ಪಾಪಕರ್ಮ, ಮಿಶ್ರ ಅಂದ್ರೆ ಎರಡು ಫಿಫ್ಟಿ ಫಿಫ್ಟಿಯೋ ಅದ 30-70 or 80 ಇಟ್ಕೋಬೇಕು. 70 ಜಾಸ್ತಿ ಪುಣ್ಯ ಆದ್ರೆ ದೇವತೆ, 70 ಜಾಸ್ತಿ ಪಾಪವಾದ್ರೆ ಅದೋ ಜನ್ಮ, 70 ಒಳಗೆ 30 ಮೇಲೆ ಆದ್ರೆ ಮಧ್ಯದಲ್ಲಿ ಇದೆ ಹೊಂಟಿಗೆ ಮನುಷ್ಯ ಜನ್ಮ. ಮನುಷ್ಯರು ಶಂಕರಾಚಾರ್ಯಂತ ಮನುಷ್ಯರಿದ್ದಾರೆ, ನಮ್ಮಂತ ಸಾಮಾನ್ಯ ಮನುಷ್ಯರು, ಇನ್ನೂ ಸ್ಲಮ್ಮಲ್ಲಿರ್ತಕ್ಕಂಥವ್ರು, ಹ್ಯಾಂಡಿಕ್ಯಾಪ್ ಆಗಿದ್ದು ಎಲ್ಲ ತರ ಜನ ಇದಾರಲ್ಲ ಮನುಷ್ಯರು. ಮನುಷ್ಯರಿಗೆಲ್ಲ ಒಂದೇ ತರ ಕರ್ಮ ಅಲ್ಲಲ್ಲ, ಮನುಷ್ಯರಲ್ಲೂ ತುಂಬಾ ಮೇಲು ಕೀಳು ಇದಾರಲ್ಲ, ತುಂಬಾ ಬುದ್ಧಿವಂತರು ವಿದ್ಯಾವಂತರು ಶ್ರೀಮಂತರು ಗುಣವಂತರು ವಿಷಯವಂತರು. ಏನೋ ತರಕ್ ಹೋದ್ರ ಯಾರಪ್ಪ? ಮ್ಯೂಟ್ ಮಾಡ್ಕೊಳ್ಳಿ. ಏನೇನೋ ಮಾತಾಡ್ತಾರೆ ಕಿವಿ ಕೇಳ್ತಾರೆ ಇಲ್ಲಿಗೆ. ಹಾ ಸತ್ವಂ ರಜಸ್ತಮ ಇತಿ ರಜಸ್ತಮ ಇತಿ ತಿಸ್ರಸ್ಸು ರಂಜನಾರಕಾಃ ತತ್ರಾಪ್ಯೇಕೈಕ ಶೋರಾಜನ್ ಭಿದ್ಯಂತೆ ಗತಯಸ್ತ್ರಿಧಾ ಯದೈಕ ಯದೈಕೈಕತರೋ ಅನ್ಯಾಭ್ಯಾಂ ಯದೈಕೈಕತರೋನ್ಯಾಭ್ಯಾಂ ಯದೈಕೈಕತರೋನ್ಯಾಭ್ಯಾಂ ಸ್ವಭಾವ ಉಪಹನ್ಯತೆ. ಅಲ್ಲಿ ಸತ್ವ ರಜಸ್ಸು ತಮಸ್ಸು ಅಂತ ಹೇಳಿ ಮೂರು ಗುಣ ಇದೆಯಲ್ಲ, ಅದು ಸತ್ವಗುಣ ಜಾಸ್ತಿ ಆದ್ರೆ ಸ್ವರಜನ್ಮ, ಸ್ವರ ಅಂದ್ರೆ ದೇವತೆಗಳು, ರಜಸ್ ಜಾಸ್ತಿ ಆದ್ರೆ ನೃ ಮನುಷ್ಯರು, ತಮಸ್ಸು ಜಾಸ್ತಿ ಆದ್ರೆ ನಾರಕ ಜನ್ಮ, ನರಕದಲ್ಲಿ ಹುಟ್ಟುವಂತ ನಾರಕ ಅಂದ್ರೆ ಈ ಪಶುಪಕ್ಷಿ ಪ್ರಾಣಿ ನರಕ ಜನ್ಮವೇ ಅದು. ಎಲ್ಲಿ ದುಃಖ ಬಾಹುಲ್ಯ ಇದೆಯೋ
ಕಷ್ಟ ಬಾಹುಲ್ಯದ ನಿರಂತರ ಹಸಿವು, ನಿರಂತರ ಬಾಯಾರಿಕೆ, ನಿರಂತರ ಲೈಫ್ ಸೆಕ್ಯೂರಿಟಿ ಇದಿರೋದು, ಪ್ರಾಣ ಭಯ, ಇದೆಲ್ಲ ನಾಲ್ಕೈದು. ಅಲ್ಲೂ ಕೂಡ ಒಂದೊಂದರಲ್ಲೂ ಕೂಡ ರಾಜನೇ ಪರೀಕ್ಷಿತ್ ಮಹಾರಾಜನೇ ಮೂರ್ಭೂತ ಮನುಷ್ಯರಲ್ಲೂ ಕೂಡ ಸತ್ವಗುಣ ಜಾಸ್ತಿ ಇರೋರು, ರಜಗುಣ ಜಾಸ್ತಿ ಇರೋರು, ತಮಗುಣ ಜಾಸ್ತಿ ಇರೋರು ಇರ್ತಾರೆ ಮನುಷ್ಯರಲ್ಲೇ. ಹಾಗೆ ಒಂದೊಂದರಲ್ಲೂ ಬಾಕಿ ಒಂದು ಜಾಸ್ತಿ ಆದರೆ ಇನ್ನೆರಡು ಇದಾಗಿರುತ್ತೆ, ಗುಣವಾಗಿರುತ್ತೆ, ಅಧೀನವಾಗಿರುತ್ತೆ. ಒಂದು ಪ್ರಧಾನ, ಇನ್ನೊಂದು ಅಂಗ ಗುಣವಾಗಿರುತ್ತೆ. ಇದು ಅದು ಒಂದು ಜಾಸ್ತಿ ಆದರೆ ಇನ್ನೆರಡು ಸ್ವಭಾವನ ಅದು ಮೆಟ್ಟತ್ತೆ. ರಜೋಗುಣ ಜಾಸ್ತಿ ಆದರೆ ಸತ್ವಗುಣವನ್ನು ತಮಗುಣವನ್ನು ಮೆಟ್ಟತ್ತೆ, ತಮಗುಣ ಜಾಸ್ತಿ ಆದರೆ ಸತ್ವಗುಣವನ್ನು ರಜೋಗುಣವನ್ನು ಮೆಟ್ಟತ್ತೆ, ಸತ್ವಗುಣ ಜಾಸ್ತಿ ಆದರೆ ರಜೋಗುಣ ತಮಗುಣವನ್ನು ಮೆಟ್ಟತ್ತೆ, ಅದು ಕೀಳು ಮಾಡುತ್ತೆ. ಇದು ಉಪಹನ್ಯತೆ ಅಂದರೆ ಕೀಳು ಮಾಡಲ್ಪಡುತ್ತದೆ. ಹಾಗಾಗಿ ಮನುಷ್ಯರಲ್ಲೂ ಅನೇಕ ತರಹ ಪಶುಪಕ್ಷಿ ಪ್ರಾಣಿಗಳಲ್ಲಿ, ಈ ಕ್ರಿಮಿಕೀಟಗಳಲ್ಲಿ, ದೇವಾದಿಗಳಲ್ಲಿ, ಎಲ್ಲಾ ಲೋಕದಲ್ಲೂ ಈ ಗುಣತ್ರಯದ ವ್ಯಾಪಾರದಿಂದ ಅಧಮ ಮಧ್ಯಮ ಉತ್ತಮ ಈ ವಿಭಾಗ ಉಂಟೇ ಉಂಟು. ಅದರಲ್ಲಿ ಜಾಸ್ತಿಯಾಗಿ ಸಾತ್ವಿಕರಾದವನು ದೇವತೆಗಳನ್ನು ಸಾಮಾನ್ಯ ಹೇಳೋದೇ ಹೊರತು ದೇವತೆಗಳಲ್ಲಿ ಸಾತ್ವಿಕತೆ ಹೆಚ್ಚು ಕಮ್ಮಿ ಇದೆಯೋ ಇಲ್ಲ ಅಂತಿಲ್ಲ. ದೇವತೆಗಳಿಗೂ ಸಾತ್ವಿಕತೆಯ ತಾರತಮ್ಯ ಇದೆ, ರಜೋಗುಣದ ತಾರತಮ್ಯ, ತಮೋಗುಣ ಇದ್ದೇ ಇರುತ್ತೆ. ಆಮೇಲೆ ಮೂರು ಗುಣ ಇದೆ ಅದು ಮನುಷ್ಯ ಬದುಕಕ್ಕಾಗಲ್ಲ. ತಮೋಗುಣವೇ ಇಲ್ಲ ಅಂತ ಹೇಳಿ ನಮ್ಮ ನಿದ್ದೆನೆ ಬರಲ್ಲ ತಮೋಗುಣ ಇಲ್ಲ ಅಂತಾದ್ರೆ. ತಮೋಗುಣ ಬೇಕೇ ಬೇಕು ನಿದ್ದೆ ಬರೋದಕ್ಕೆ, ತಮೋಗುಣ ಬೇಕು. ಹಾಗೆ ಚಟುವಟಿಕೆ ಮಾಡೋದಕ್ಕೆ ರಜೋಗುಣವೂ ಬೇಕು. ಜಗದ್ಧಾತ ಭಗವಾನ್ ಧರ್ಮ ರೂಪ ಧೃಗ ಉಷ್ಣಾತಿ ಸ್ಥಾಪಯನ್ ವಿಶ್ವಂ ತರ್ಯಂಗ ರಸುರಾತ್ಮಭಿಹಿ. ಆ ಭಗವಂತನೇ ಧರ್ಮಮಯನಾಗಿ ವಿಶ್ವರೂಪವನ್ನು ಸ್ವೀಕಾರ ಮಾಡಿ ದೇವತೆ ಮನುಷ್ಯರು ಪಶು ಪಕ್ಷಿ ಎಲ್ಲಾ ರೂಪವನ್ನು ಅವತಾರ, ಅವನು ನರಸಿಂಹನಾಗಿ ದೇವತಾ ರೂಪನ ಅವತಾರ ಮಾಡ್ದ, ನರಸಿಂಹ ವಾಮನ ರಾಮ ಕೃಷ್ಣ. ಹಾಗೆ ಮನುಷ್ಯ ರೂಪವಾಗಿ ಪರಶುರಾಮ ರೂಪನ ಮನುಷ್ಯರಾಗಿ ಅವತಾರ ಮಾಡ್ದ. ಇನ್ನು ವರಾಹ ಅವತಾರ, ಕೂರ್ಮಾವತಾರ, ಮತ್ಸ್ಯಾವತಾರ, ತಿರುಗ ಜನ್ಮವನ್ನು ಮಾಡ್ದ. ಪರಮಾತ್ಮನು ಲೋಕ ಕಲ್ಯಾಣಕ್ಕೆ ಎಲ್ಲಿ ಯಾವಾಗ ಹೇಗೆ ಬೇಕೋ ಆ ರೂಪವನ್ನು ತಾಳ್ತಾನೆ. ಅವನಿಗೆ ಯಾವ ಉಪಾಧಿಯಲ್ಲೂ ಅಭಿಮಾನ ಇಲ್ಲ, ಯಾವುದು ಹೆಚ್ಚು ಅಲ್ಲ, ಯಾವುದು ಕಮ್ಮಿ ಅಲ್ಲ. ಅವನು ಸಮೋಹಂ ಸರ್ವಭೂತೇಶು ನಮೇ ದ್ವೇಷ್ಯೋಷ್ಠಿ ನ ಪ್ರಿಯ ಅಂತ ಹೇಳಿದ್ರಿಂದ ಅವನು ಸರ್ವರೂಪವನ್ನು ಧಾರಣೆ ಮಾಡಿದವನಾಗಿ, ಧರ್ಮರೂಪವನ್ನು ಧಾರಣೆ ಮಾಡಿದವನಾಗಿ ಇಡೀ ವಿಶ್ವವನ್ನು ಸ್ಥಾಪನೆ ಮಾಡುತ್ತಾ ಜಗತ್ತೆಲ್ಲವನ್ನು ಈ ರೀತಿ ಪೋಷಣೆ ಮಾಡ್ತಾ ಇರ್ತಾನೆ. ಇಲ್ಲ ಮುಂದೆ ಮಣ್ಣ ಹೇಳಿ ಒಂದು ಕಾಲು ಗಂಟೆ ಇದೆ ಹೇಳ್ರೆ. ನಂದನೋ ಬಂದಿರ್ತಾನೆ ಅವ್ರ ಹಾಡು ಹೇಳ್ಸಿ ಎರಡು ನಂದನ ಹಾಡು ಹೇಳ್ರೆ. ಅಲ್ಲ ನೀವು ಎಂಟು ಶ್ಲೋಕದ ಅದ್ರಲ್ಲಿ ಮುಷ್ಟುರಮ ಇನ್ನೊಂದು ಅಧ್ಯಾಯ ಹಚ್ಚಿಕೆ ಇಲ್ಲ. ಹೇಳ್ತೇನೆ ನಂದನ ಹೇಳ್ಲಿ ಈಗ. ಅಲ್ಲ ಇನ್ನು ಓಲ್ಡ್ ಶ್ಲೋಕಗಳು ಮರ್ತೀನಿ. ಹೇಳೋಣ. ಅಲ್ಲ ನೀನ್ ಹೇಳು ಅಂತ ಅವ್ನು ಏಳು ಶ್ಲೋಕದ ವ್ಯಾಖ್ಯಾನ ನಿಂದು ಇರ್ಲಿ ಅಂತ. ಆಯ್ತು ಹೇಳೋಣ. ಈಗ ಅವರು ಹೇಳ ಈಗ ಹೇಳ. ನಿನ್ನ ಋಣ ಕಿರಣಗಳು. ಈ ಹಾಡು ಗಾಯತ್ರಿಯ ಭಾವಾನುವಾದ. ಇದಕ್ಕೆ ಸ್ಫೂರ್ತಿ ನನಗೆ ಇದ್ರ ಅರ್ಥವನ್ನು ಹೇಳ್ಕೊಟ್ಟವರು ನಮ್ಮ ಗುರುಗಳು, ಅಶ್ವತ್ಥ ಗುರುಗಳು. ಅದ್ರ ಕತೆ ಇನ್ನೊಂದ್ಸಲ ಹೇಳ್ತೀನಿ. ನಿನ್ನ ಋಣ ಕಿರಣಗಳು, ನಿನ್ನ ಶುಭಕರ ಬೆಳಕು, ನನ್ನ ಧೀಯನು ಬಳಸಿ ಬೆಳಗ್ಗೆ ಬರಲಿ. ನಿನ್ನ ಋಣ ಕಿರಣಗಳು, ನಿನ್ನ ಶುಭಕರ ಬೆಳಕು, ನನ್ನ ಧೀಯನು ಬಳಸಿ ಬೆಳಗ್ಗೆ ಬರಲಿ. ನಿನ್ನ ಸರ್ವಾತ್ಮದಲ್ಲಿ ನನ್ನ ನರಿವಂದದಲ್ಲಿ ನನ್ನ ಹೃದಯವ ಹಿರಿದು ಮಾಡೆ ಬರಲಿ. ಭೇದವೇ ನಿನಗಿಲ್ಲ, ಶತ್ರು ಮಿತ್ರರು ಇಲ್ಲ, ಒಳಿತು ಕೆಡುಕನು ದಾಟಿದಿರವು ನಿನದು. ಭೇದವೇ ನಿನಗಿಲ್ಲ, ಶತ್ರು ಮಿತ್ರರು ಇಲ್ಲ, ಒಳಿತು ಕೆಡುಕನು ದಾಟಿದಿರವು ನಿನದು. ನಾನು ನಿನ್ನಂತಾಗಿ ನಿನ್ನೊಳೈಕ್ಯನೆಯಾಗಿ ನಿನ್ನಿರವಲೇ ಜಗವನರಿವುದೆಂದು. ನಾನು ನಿನ್ನಂತಾಗಿ
ನಿನ್ನೊಳೈಕ್ಯನೆಯಾಗಿ ನಿನ್ನಿರವಲೇ ಜಗವನರಿವುದೆಂದು ನಿನ್ನರುಣ ಕಿರಣಗಳು ನಿನ್ನ ಶುಭಕರ ಬೆಳಕು ನನ್ನ ಧೀಯನು ಬಳಸಿ ಬೆಳಗ್ಗೆ ಬರಲಿ ನಿನ್ನ ಸರ್ವಾತ್ಮದರಿ ನನ್ನ ನರಿವಂದದಲ್ಲಿ ನನ್ನ ಹೃದಯವ ಹಿರಿದು ಮಾಡೆ ಬರಲಿ ಕೇಳ್ತಾ ಇಲ್ಲ ಏ ಮ್ಯೂಟ್ ಆಗಿದೆ ಕೇಳ್ತಾ ಇಲ್ಲ ಮ್ಯೂಟ್ ಆಗಿಲ್ಲ ಕೇಳುತ್ತೆ ಮನೆಯ ಒಂದು ಹೇಳೆ ಕೊನೆಯಲ್ಲಿ ನಾನು ಈಗ ಒಂದು ಸ್ವಲ್ಪ ಶ್ಲೋಕ ಹೇಳಿದ್ಮೇಲೆ ನೀವೊಂದು ಹೇಳ್ಬೇಕು ಹೋದಾ ಸುರೇಶ ರುದ್ರಾತ್ಮ ಯಚ್ಚಷ್ಟಮಿದಮಾತ್ಮನಃ ಸನ್ನಿಯಚ್ಛತಿ ಕಾಲೇನ ಘನಾನಿ ಕಮಿವಾ ನಿಲಃ ಆಮೇಲೆ ಕಾಲಾಗ್ನಿಹಿ ಕೊನೆಯಲ್ಲಿ ಪ್ರಳಯ ಕಾಲದ ಅಗ್ನಿ ಬರುತ್ತೆ ಪರಮಾತ್ಮನಿಂದ ಅದು ರುದ್ರರೂಪಿಯಾದಂತಹ ಪರಮಾತ್ಮ ತನ್ನ ಮೂರನೇ ಕಣ್ಣಿನಿಂದ ರುದ್ರಾತ್ಮನಾಗಿ ಕಾಲಾಗ್ನಿಯನ್ನು ಸೃಷ್ಟಿ ಮಾಡ್ತಾನೆ ಆ ಕಾಲಾಗ್ನಿಯಿಂದ ಈ ಸೃಷ್ಟವಾದದ್ದೆಲ್ಲವೂ ಪರಮಾತ್ಮನಲ್ಲಿ ಒಂದಾಗ್ಬಿಡತ್ತೆ ಸನ್ನಿಯಚ್ಛತಿ ಎಲ್ಲ ಎಳ್ಕೊಂಡ್ಬಿಡ್ತಾನೆ ಅಗ್ನಿಯಲ್ಲಿ ಒಂದಾಗಿ ಹೋಗುತ್ತೆ ಅದು ಕಾಲ ಬೇಕು ಸಹಸ್ರಯುಗ ಪರ್ಯಂತಂ ಯದ್ ಬ್ರಹ್ಮಣೋ ವಿದುಹು ಅಂತ ಒಂದು ಸಾವಿರ ಯುಗ ಕಳೆದ್ರೆ ಆಗ ಒಂದು ಪ್ರಳಯ ಅದು ಘನಾನೀಕ ವಿವಾನಿಲಹ ಆ ಮೋಡದ ಒಂದು ಇದನ್ನ ಗಾಳಿ ಹೇಗೆ ಚದರಿಸಿ ಎಲ್ಲ ಪುಡಿ ಪುಡಿ ಮಾಡುತ್ತೋ ಹಾಗೆ ಪರಮಾತ್ಮನು ರುದ್ರರೂಪಿಯಾಗಿ ಎಲ್ಲವನ್ನೂ ತನ್ನೊಳಗೆ ಎಳ್ಕೊಂಡ್ಬಿಡ್ತಾನೆ ಯಾವುದು ಉಳಿಸೋದಿಲ್ಲ ಹೀಗೆ ಭಗವಂತನೇ ಒಂದು ಸಲ ಸೃಷ್ಟಿ ಒಂದು ಸಲ ರಕ್ಷಣೆ ಒಂದು ಸಲ ಪ್ರಳಯ ಮೂಡನ್ನು ಮಾಡ್ತಾ ಇದ್ದಾನೆ ಈಗ ಇತ್ತಂ ಭಾವೇನ ಭಾವೇನ ಕಥಿತೋ ಭಗವಾನ್ ಭಗವತ್ತಮಃ ನೇತ್ಥಂ ಭಾವೇನ ಹಿ ಪರಂ ದ್ರಷ್ಟುಮರ್ಹಂತಿ ಸೂರಯಃ ಈ ರೀತಿಯಾಗಿ ಭಗವಂತನ ವರ್ಣನೆಯನ್ನೇನೋ ಹೇಳಿದಿನಿ ಪರಮಾತ್ಮನನ್ನ ಹೀಗೆ ನಾನು ವರ್ಣನೆ ಮಾಡಿದರೆ ಅದು ನಿಜವಾಗಿ ಹಾಗಿಲ್ಲ ಅವನು ಭಗವತ್ತಮನಾದ ಪರಮಾತ್ಮನು ಈ ರೀತಿಯಾದ ಸ್ವರೂಪದಿಂದ ಇಲ್ಲ ಅವನು ಪರಂ ದ್ರಷ್ಟು ಪರಮಾರ್ಥವಾದ ರೂಪವನ್ನು ನೋಡೋಕೆ ಜ್ಞಾನಿಗಳಿಗೆ ಸರಿ ಈ ಲೋಕದ ಮಾಯಾ ರೂಪವನ್ನು ಅವರು ನೋಡೋಕೆ ಇಷ್ಟಪಡೋದಿಲ್ಲ ಇತ್ತಂಭಾವೇನ ನಹಿ ಪರಂ ದ್ರಷ್ಟು ಅರ್ಹಂತಿ ಈ ರೀತಿಯಾಗಿ ಮಾಯೆಯಿಂದ ನೋಡ್ತಾ ಹೋದ್ರೆ ಪರಮಾರ್ಥ ದೃಷ್ಟಿ ಬರೋದಿಲ್ಲ ಪರಮಾರ್ಥ ದೃಷ್ಟಿಯನ್ನ ಸೂರಿ ಸೂರಿ ಅಂದ್ರೆ ಜ್ಞಾನಿಗಳು ಜ್ಞಾನಿಗಳಿಗೆ ಮಾತ್ರ ಅದನ್ನು ಕಂಡುಕೊಂಡ್ಬಿಡ್ತಾರೆ ಈಗ ಪರಮಾತ್ಮನ ಸ್ವರೂಪವನ್ನು ಹೇಳುವಾಗ ಅವನ ಕರ್ಮ ಜನ್ಮ ಅದನ್ನು ಹೇಳ್ತಾರೆ ನಾಸ್ಯ ಕರ್ಮಣಿ ಜನ್ಮಾತೌ ಪರಸ್ಯಾನು ವಿಧೀಯತೆ ಕರ್ತೃತ್ವ ಪ್ರತಿಷೇಧಾರ್ಥಂ ಮಾಯಯಾರೋಪಿತಂ ಹಿತತ್ ಇವನಲ್ಲಿ ನಿಜವಾಗಿ ಕರ್ಮಗಳೇ ಇಲ್ಲ ನ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪರಮಾತ್ಮನಲ್ಲಿ ಯಾವ ಕರ್ಮವೂ ಇಲ್ಲ ಯಾವ ಜನ್ಮವೂ ಇಲ್ಲ ಆ ಪರಮಾತ್ಮನ ಸ್ವರೂಪವೇ ಜನ್ಮ ಕರ್ಮಗಳಿಲ್ಲದೆ ಇರೋದು ಅದ್ಭುತವಾದಂತಹದ್ದು ಅವನಲ್ಲಿ ಸೃಷ್ಟಿಯಾಗಬೇಕು ಅನ್ನೋಕ್ಕೋಸ್ಕರವಾಗಿ ಆ ಪರಮಾತ್ಮನ ಮಾಯೆ ಅಂತ ಹೇಳಿ ಆ ಮಾಯೆಗೆ ಕರ್ತೃತ್ವವನ್ನು ಹಾಕಿ ಪರಮಾತ್ಮನಲ್ಲಿ ಕರ್ತೃತ್ವ ಇಲ್ಲ ಪರಮಾತ್ಮನ ಯಾವುದನ್ನು ಮಾಡ್ತಾ ಇಲ್ಲ ಮಾಯೆ ಮಾಡಿದೆ ಅಂತ ಹೇಳಿ ಮಾಯೆಯ ಆರೋಪಿತಂ ಹಿ ತತ್ ಈ ಜಗತ್ತಿನ ಸೃಷ್ಟಿ ಆ ವ್ಯಾಕೃತ ರೂಪವಾದ ಮಾಯೆಯಿಂದ ಉಂಟಾಯಿತೇ ಹೊರತು ಪರಮಾತ್ಮನು ಯಾವುದನ್ನು ಸೃಷ್ಟಿ ಮಾಡಿಲ್ಲ ತಾನಿದ್ದಾಗೆ ಇದ್ದಾನೆ ಹೀಗೆ ಬ್ರಹ್ಮನ ಕಲ್ಪವನ್ನು ಹೇಳಿದರು ಸಹಸ್ರ ಯುಗ ಪರ್ಯಂತ ಒಂದು ಸಾವಿರ ಯುಗ ಅಯಂತೋ ಅಯಂತು ಬ್ರಹ್ಮಣ ಕಲ್ಪ ಸವಿಕಲ್ಪ ಉದಾಹೃತಃ ವಿಧಿ ಸಾಧಾರಣೋ ಯತ್ರ ಸರ್ಗ ಪ್ರಾಕೃತ ವೈಕೃತಃ ಈಗ ಬ್ರಹ್ಮನ ಕಲ್ಪ ಅದರ ಒಳಗಿನ ವಿಕಲ್ಪಗಳು ಯಾರ್ಯಾರು ಹುಟ್ಟುತ್ತಾರೆ ಎಲ್ಲ ಹೇಳಿದ್ದ ಇದ್ರು ಇಲ್ಲಿ ಒಂದು ಕಲ್ಪದಲ್ಲಿ ಹುಟ್ಟಿದ ಹಾಗೆ ಇನ್ನೊಂದು ಕಲ್ಪದಲ್ಲೂ ಹುಟ್ಟೋದು ಧಾತ ಯಥಾಪೂರ್ವ ಅಷ್ಟೇ ಹಿಂದಿನ ಸೂರ್ಯ ಚಂದ್ರಮಸರು ಹಾಗಿದ್ರು ಈಗಲೂ ಸೂರ್ಯ ಚಂದ್ರಮಸರು ಹಾಗೆ ಹೀಗೆ ಬ್ರಹ್ಮದಿಂದ ಎಲ್ಲವೂ ಹುಟ್ಟಬೇಕು ಆ ಕಲ್ಪವಾಗಲಿ ವಿಕಲ್ಪವಾಗಲಿ ಎಲ್ಲವೂ ಆಗಬೇಕು ವಿಧಿ ಅನ್ನೋದು ಸಾಧಾರಣ ಕ್ರಮ ಸೃಷ್ಟಿನೂ ನಾನಾ ಪ್ರಕಾರವಾಗಿದೆ ಪ್ರಾಕೃತ ಸೃಷ್ಟಿ ವೈಕಾರಿಕ ಸೃಷ್ಟಿ ಅಂತ ಎರಡು ಸೃಷ್ಟಿಯನ್ನು ಹೇಳಿದ್ದಾಗಿದೆ ಈಗ ಕಾಲದ ಪರಿಣಾಮವನ್ನು ಒಂದ್ ಸ್ವಲ್ಪ ಹೇಳಬೇಕು ಅಂತ ಹೇಳಿದರು ಪರಿಮಾಣಂಚ ಕಾಲಸ್ಯ ಕಲ್ಪಲಕ್ಷಣ ವಿಗ್ರಹಂ ಯಥಾ ಪುರಸ್ತಾದ್ಯಾಖ್ಯಾಸ್ಯೇ ಪಾದಂ ಕಲ್ಪಮಥೋ ಶೃಣು
ಈಗ ಕಲ್ಪದ ಅಳತೆ ಹೇಳಬೇಕು. ಕಾಲದ ಅಳತೆ ಹೇಳುವಾಗ ಕಲ್ಪ ಅಂದ್ರೆ ಏನು ಅಂತ ಹೇಳಬೇಕು. ಅದು ಹಿಂದೆ ನಾನು ಹೇಳಿದ್ದೆ ಪದ್ಮ ಕಲ್ಪ ಅಂತ, ಪದ್ಮ ಯುಗದ ಕಲ್ಪ ಒಂದು ಹೇಳಿದ್ದೆ. ಅದು ಬಹಳ ವರ್ಷಗಳು, ನಮಗೆ ಕಲ್ಪನೆ ಸಿಗೋದಿಲ್ಲ. ಕಲ್ಪ ಕಲ್ಪ ಅಂದ್ರೆ ಸಾವಿರ ವರ್ಷಗಳು, ನಾಲ್ಕು ಯುಗಗಳು ಪೂರ್ತಿ ರೌಂಡ್ ಹೊಡೆಯೋದು ಅಂದ್ರೆ ಒಂದು ಯುಗ ರೌಂಡ್ ಹೊಡೆಯೋದೇ ನಾವು ನೋಡೋಕ್ಕಾಗೋದ. ಇನ್ನು ಕಲಿಯುಗ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ನಾಲ್ಕು ಸಾವಿರ ಸಲ ರೌಂಡ್ ಹೊಡೆಯೋದು ಅಂದ್ರೆ ಅದು ಯಾವ ಲೆಕ್ಕ? ಹೀಗೆ ಈ ಪದ್ಮ ಕಲ್ಪವನ್ನ ಹಿಂದೆ ನಾನು ವ್ಯಾಖ್ಯಾನ ಮಾಡಿದ್ದೀನಿ, ಅದನ್ನ ನೀವು ತಿಳ್ಕೊಳ್ಳಿ ಅಂತ ಹೇಳಿದ್ರು. ಶೌನಕ ಉವಾಚ ಯದಾ ಯದಾ ಹನೋ ಭವಾನ್ ಸೂತ ಕ್ಷತ್ತ ಭಾಗವತೋತ್ತಮಃ ಚಚಾರ ತೀರ್ಥಾನಿ ಭುವಶ್ಚಕ್ತ್ವಾ ಬಂಧು. ಪದ್ಮಕಲ್ಪ ಹೇಳ್ತೀನಿ ಅಂತಾರೆ, ಮುಂದೆ ಹೇಳ್ತಾರೆ, ಈಗ ಹೇಳಲ್ಲ. ಅಲ್ಲಲ್ಲ, ಕಲ್ಪ ಹೇಳಿಲ್ಲ ಅಂದ್ರೆ ಪದ್ಮಕಲ್ಪವನ್ನ ಮುಂದೆ ಹೇಳ್ತಾರೆ. ಈಗ ಹೇಳ್ತಾರಿಲ್ಲ, ಈಗ ಹೇಳ್ತಿಲ್ಲ. ಸರಿ, ಪದ್ಮಕಲ್ಪ ಹೇಳಿದೆ ಅಂದ್ರೆ ಹೇಳಿದೆ ಮಾತೆ ತಗೊಂಡೆ. ಕಲ್ಪ ಮಥೋ ಶೃಣು ಅಂತ ಹೇಳಿದ್ರು ಅಷ್ಟೇ. ಶೃಣು, ಮುಂದೆ ಹೇಳ್ತಾರೆ, ನಿಧಾನ ಕೇಳ್ತಾರೆ. ಮುಂದೆ ಎಲ್ಲಕ್ಕೂ ಕಾಯ್ಬೇಕು ಸ್ವಾಮಿ. ಹೌದು, ಆಗಲ್ಲ, ನಿಧಾನಕ್ಕೆ ಬರತ್ತೆ. ಯದಾ ಹನೋ ಭಗವಾನ್ ಭವಾನ್ ಸೂತ ಕ್ಷತ್ತ ಭಾಗವತೋತ್ತಮ. ಇಲ್ಲಿ ವಿದುರ ಬರ್ತಾರೆ, ವಿದುರನಿಗೆ ಮೈತ್ರೇಯರು ಉಪದೇಶ ಮಾಡ್ತಾರೆ. ಆ ವಿದುರ ಈ ಶೌನಕಾದಿಗಳಿಗೆ ಹೇಳ್ತಾನೆ, ನಮಗೆ ಆ ವಿದುರ ಭಾಗವತೋತ್ತಮ ಈ ಭಾಗವತ ಪುರಾಣದ ಕಥೆಯನ್ನು ಹೇಳುವಾಗ ಎಲ್ಲಾ ತೀರ್ಥಯಾತ್ರೆಯನ್ನು ಮಾಡಿ ಭೂಮಿಯನ್ನು ಬಿಟ್ಟು ಬಂಧುಗಳನ್ನು ಬಿಟ್ಟು ಯಾರೂ ಬೇಡ ಅಂತ ಹೇಳಿ ಸನ್ಯಾಸಿಗಳಂತೆ ಭೂಮಿಯನ್ನು ಸುತ್ತತಾ ಸುತ್ತತಾ ಈ ಭಾಗವತ ಕಥೆಯನ್ನ ವಿದುರ, ಕ್ಷತ್ರುವಾದಂತಹ ವಿದುರ ಈ ಶೌನಕಾದಿ ಋಷಿಗಳಿಗೆ ಹೇಳಿದಾನೆ ಅಂತ ಹೇಳಿದರು. ಆದ್ರಿಂದ ಅವನಿಗೆ ವಿದುರನ ಹೆಸರು ಕೌಶಾರವಿ ಅಂತ. ಕುತ್ರ ಕೌಶಾರವೇಸ್ತಸ್ಯ ಸಂವಾದೋಧ್ಯಾತ್ಮ ಸಂಶ್ರಿತಃ ಯದ್ವಾ ಸ ಭಗವಾನ್ ತಸ್ಮೈ ಪೃಷ್ಟಸ್ತತ್ವಮುವಾಚಃ. ಎಲ್ಲಿ ಆ ಕೌಶಾರವಿ ಅಂದ್ರೆ ವಿದುರನಿಗೂ ನಿಮಗೂ ಸಂವಾದವಾಯಿತು? ಕೌಶಾರವಿ ಅಂದ್ರೆ ವಿದುರ, ವಿದುರ ತಾನ. ಕೇಳಿಸ್ತಾ ಇಲ್ಲ, ಕುಶಾರವನ ಮಗ ಕೌಶಾರವಿ. ಕೌಶಾರವಿಯಿಂದ ಮೈತ್ರೇಯ, ಮೈತ್ರೇಯ ಕೌಶಾರವಿಯಿಂದ ಮೈತ್ರೇಯನಿಗೂ ವಿದುರನಿಗೂ ಸಂಬಂಧವಾಗತ್ತೆ. ಎಲ್ಲಾಯ್ತು ಅಂತ ಮೈತ್ರೇಯ ವಿದುರರ ಸಂವಾದ ಎಲ್ಲಿ ನಡೆಯಿತು? ಅಧ್ಯಾತ್ಮ ವಿಚಾರವಾಗಿ ನಡೆದಿದೆ. ಆ ಪೂಜ್ಯರಾದಂತಹ ಮೈತ್ರೇಯರು ಅವನಿಂದ ಪ್ರಶ್ನೆ ಮಾಡಿಸಿಕೊಂಡು ಎಲ್ಲವನ್ನು ಹೇಳಿದ್ರು ವಿದುರನಿಗೆ. ವಿದುರ ಇಷ್ಟು ಕಥೆಯನ್ನು ಹೇಳಿದ್ರು. ಈ ವಿಷ್ಣು ಪುರಾಣವನ್ನ ಪರಾಶರರೇ ಮೈತ್ರೇಯನಿ ಹೇಳ್ತಾರೆ, ಭಾಗವತವನ್ನ ಶುಕ ಮಹಾಮುನಿ ಪರೀಕ್ಷಿತರು ಹೇಳ್ತಾರೆ, ಮಹಾಭಾರತವನ್ನ ವೈಶಂಪಾಯನರಿಂದ ಎಲ್ಲ ಜನಮೇಜನಿ ಹೇಳಿದ್ರು ಅಂತ ಈ ರೀತಿ ಕಥೆ. ಎಲ್ಲ ಅವರೇ, ವೇದವ್ಯಾಸರೇ ಬರೆದ್ರು ಕೂಡ ಹೇಳುವಾಗ ಪರಾಶರ ಮೈತ್ರೇಯ ಸಂವಾದ ವಿಷ್ಣು ಪುರಾಣ, ಶುಕ ಪರೀಕ್ಷಿತ್ ಸಂವಾದ ಭಾಗವತ, ವೈಶಂಪಾಯನ ಜನಮೇಜಯ ಸಂವಾದ ಮಹಾಭಾರತ ಅಂತ ಹೀಗೆ ಒಂದೊಂದು ಒಂದೊಂದು ಸಂವಾದವಾಯಿತು. ಈಗ ಮೈತ್ರೇಯನಿಗೂ ವಿದುರನಿಗೂ ಆದಂತಹ ಸಂವಾದ ಏನೋ ಅಧ್ಯಾತ್ಮ ಪ್ರಧಾನವಾದಂತೂ ಅದನ್ನ ತತ್ವವನ್ನು ಹೇಳಬೇಕು ಅಂತ ಕೇಳಿದಾಗ ಬ್ರೂಹಿನಸ್ತದಿದಂ ಸೌಮ್ಯ ಪುನಃ. ನಮಗೆ ಮೈತ್ರೇಯರು ವಿದುರನಿಗೆ ಹೇಳಿದ್ರಲ್ಲ, ವಿದುರ ಯಾಕೆ ಎಲ್ಲವನ್ನು ಬಂಧುಗಳನ್ನೆಲ್ಲ ಬಿಟ್ಟೋದ, ಎಲ್ಲ ಜನರನ್ನು ಬಿಟ್ಟು ಧೃತರಾಷ್ಟ್ರ ಗಾಂಧಾರಿ ಎಲ್ಲರನ್ನು ಬಿಟ್ಟು ಭೂಮಿಯನ್ನ ತೀರ್ಥಕ್ಷೇತ್ರವನ್ನ ಸುತ್ತತಾ ಬಂದಲ್ಲ, ಯಾತಕ್ಕೋಸ್ಕರ ಹಾಗೆ ಮಾಡ್ದ, ವಿದುರನ ನೀತಿ ಏನು ಅಂತ ಹೇಳಿ ವಿದುರನ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ಸ್ಕಂದದಲ್ಲಿ ಹೇಳ್ತಾರ. ರಾಜ್ಞಾ ಪರೀಕ್ಷಿತ ಪೃಷ್ಟೋ ಯದವೋಚನ್ ಮಹಾಮುನಿ ತದ್ವೋಬಿಧಾಸ್ಯೇ ಶೃಣುತ ರಾಜ್ಯ ಪ್ರಶ್ನಾನುಸಾರತಃ. ಪರೀಕ್ಷಿನ್ ಮಹಾರಾಜ ಶುಕ ಮಹಾಮುನಿಗಳಿಗೆ ಪ್ರಶ್ನೆಯನ್ನು ಮಾಡಿದ್ದಾನೆ. ಆ ಪ್ರಶ್ನೆಗೆ ಉತ್ತರವಾಗಿ ಶುಕ ಮಹಾಮುನಿಗಳು ಎಲ್ಲವನ್ನೂ ಹೇಳಿದ್ದಾರೆ, ಅದನ್ನು ಹೇಳ್ತಾನೆ. ಆ ನಡುವೆ ಮೈತ್ರೇಯ ವಿದುರ ಸಂವಾದವೂ ಬರುತ್ತೆ. ಇದು ಹೇಗಿದೆ, ಕಥೆ ಒಳಗೆ ಕಥೆ, ಕಥೆ ಒಳಗೆ ಕಥೆ, ಅಲ್ಲ ಅವರಿಗೆ ಹೇಳಿದ್ರು, ಇವ್ರು ಇವರಿಗೆ ಹೇಳಿದ್ರು ಅಂತ ಹೀಗೆ ಬರುತ್ತೆ. ಹೀಗಾಗಿ ಮೈತ್ರೇಯ ವಿದುರ ಸಂವಾದವನ್ನು ಮುಂದಿನ ಸ್ಕಂದದಲ್ಲಿ ನಾವು ಹೇಳ್ತೇವೆ ಅಂತ ಹೇಳಿ ಈ ಎರಡನೇ ಸ್ಕಂದವನ್ನ 10ನೇ ಅಧ್ಯಾಯ, ಮೂರನೇ ಸ್ಕಂದ ಜಾಸ್ತಿ ಇದೆ ಕಾಣುತ್ತೆ,
ಹತ್ತೇ ಅಧ್ಯಾಯದಲ್ಲಿ ಸಮಾಪ್ತಿ ಆಯಿತು. ಇತಿ ಶ್ರೀಮದ್ ಭಾಗವತೇ ಮಹಾಪುರಾಣೇ. ನಂದಕುಮಾರ ಬಂತು ನಿಮ್ದು ಸರದೆ ಹೇಳಿ ಫೋನ್ ಆಮೇಲೆ ಮಾತಾಡ್ತಾರ. ಟೈಮ್ ಆಯ್ತು. ಕಷ್ಟ ಇಲ್ಲ ನಂದನ, ಮ್ಯೂಟ್ ಮ್ಯೂಟ್ ಆಗಂದಿ. ಹಾ ಈಗ ಕೇಳ್ತಾರ? ಹತ್ತ ಶನಿವ ಭವತಾರಿಣಿ ನವರಾತ್ರಿಯ ದೇವಿ ದುರ್ಗೇ ತಾಯಿ ಭವಾನಿ ಮಮ ಮಾತರ್ ನಮು ಹರಸೌ ಶಂಕರಿ ಸೇವಕರಾವು ಶಿವಾನಿ. ನೀನೇ ಮಂಗಳೇ ನೀನೇ ಸರಸ್ವತಿ ನೀ ಲಕ್ಷ್ಮಿಯು ಪರಮೇಶಿ ನೀ ಜಯಕಾರಿಣಿ ನೀ ಸುಖದಾಯಿನಿ ಮರೆತರೆ ನಾ ಪರದೇಶಿ. ಭವತಾರಿಣಿ ನವರಾತ್ರಿಯ ದೇವಿ ದುರ್ಗೇ ತಾಯಿ ಭವಾನಿ. ಹರಿಯುವ ನೀರಲಿ ಚಿಗುರಿದಯದೆಯಲಿ ಹರಿಯುವ ನೀರಲಿ ಚಿಗುರಿದಯದೆಯಲಿ ಅರಳುವ ಹೂವಲಿ ನೀನು. ತಾಯಿಯ ಅದ್ಭುತ ಮಾಯೆಯ ಕಂಡೆನು ಭವದಲ್ಲಿ ವಿಸ್ಮಿತ ನಾನು. ಭವತಾರಿಣಿ ನವರಾತ್ರಿಯ ದೇವಿ ಭುವಿಯೊಳಗೆಲ್ಲೆಡೆ ನಿನ್ನದೆ ಬಿಂಬ ಗಿರಿಗುಹ ಕಾನನ ನೀನೇ. ಮಹಿಮೆಯ ನರಿವಡೆ ತರವೇ ಮಾತ ಅರಿವಿನ ಆಚೆಗು ನೀನೇ. ಭವತಾರಿಣಿ ನವರಾತ್ರಿಯ ದೇವಿ ದುರ್ಗೇ ತಾಯಿ ಭವಾನಿ ಮಮ ಮಾತರ್ ನಮು ಹರಸೌ ಶಂಕರಿ ಸೇವಕರಾವು ಶಿವಾನಿ. ಅಷ್ಟು ಬರಲ್ಲ ಹೇಳ್ತೀನಿ. ಪುಟ್ಟ ಪುಟ್ಟ ಗೋವುಗಳು ಪುಟ್ಟ ಪುಟ್ಟ ಗೋವುಗಳು ಪುಟ್ಟ ಪುಟ್ಟ ಗೋಪರು ಪುಟ್ಟರಿಗೂ ಪುಟ್ಟ ನಮ್ಮ ಕೆಟ್ಟುವನ್ನು ನೋಡಿರೋ ಪುಟ್ಟ ಪುಟ್ಟ ಗೋವುಗಳು ಪುಟ್ಟ ಪುಟ್ಟ ಗೋಪರು ಪುಟ್ಟರಿಗೂ ಪುಟ್ಟ ನಮ್ಮ ಕೆಟ್ಟುವನ್ನು ನೋಡಿರೋ ಪುಟ್ಟ ಪುಟ್ಟ ಗೋವುಗಳು ಪುಟ್ಟ ಪುಟ್ಟ ಗೋಪರು. ಕಪ್ಪು ಕಪ್ಪು ಕಪಿಲೆಗಳು ಬೆಳ್ಳಂಬೆಳ್ಳಿ ಗೋಪರು ನಡುವೆ ಹೊಳೆವ ನಮ್ಮ ಮುದ್ದು ವಿಠಲನ್ನ ನೋಡಿರೋ ಪುಟ್ಟ ಪುಟ್ಟ ಗೋವುಗಳು ಪುಟ್ಟ ಪುಟ್ಟ ಗೋಪರು. ಅಣುವಿಗಿಂತ ಅಣುವು ನೋಡೆ ನಿಜಕ್ಕೂ ಇವ ಪರಾತ್ಪರ. ಅಣುವಿಗಿಂತ ಅಣುವು ನೋಡೆ ನಿಜಕ್ಕೂ ಇವ ಪರಾತ್ಪರ. ಇವನ ಕಟ್ಟಿದಾಗ ಮಾತ್ರ ನಮ್ಮ ಬಾಳು ಸಾರ್ಥಕ. ಇವನ ಕಟ್ಟಿದಾಗ ಮಾತ್ರ ನಮ್ಮ ಬಾಳು ಸಾರ್ಥಕ. ಪುಟ್ಟ ಪುಟ್ಟ ಗೋವುಗಳು ಪುಟ್ಟ ಪುಟ್ಟ ಗೋಪರು ಪುಟ್ಟರಿಗೂ ಪುಟ್ಟ ನಮ್ಮ ಕೆಟ್ಟುವನ್ನು ನೋಡಿರೋ ಪುಟ್ಟ ಪುಟ್ಟ ಗೋವುಗಳು ಪುಟ್ಟ ಪುಟ್ಟ ಗೋಪರು.
महिषा गो ब्राह्मणेभ्य शुभमस्तु नित्यं लोका समस्ता सुखिनो भवन्तु।